ಸರ್ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ನೀವು ಈ ಹೊಸ ವರ್ಷದ ಈ ಹಿಂದಿನ ದಿನ ನಮ್ಮ ಆಡಿಯನ್ಸ್ ಜೊತೆಗೆ ಮಾತಾಡಿಕೊಂಡ ಮಾತಾಡೋದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ಬಹಳ ಧನ್ಯವಾದಗಳು ನಮಸ್ಕಾರ ಸುಧೀರ್ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ತು ಎಲ್ಲ ಸಫರ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದು ಎಲ್ರಿಗೂ ಒಳ್ಳೇದಾಗಲಿ ಸರ್ ಈಗ ಹೊಸ ವರ್ಷ ಹೋಗೋಕ್ಕೂ ಮೊದಲು ನಾನು ನಿಮ್ಮ ಹತ್ರ ಕೇಳಬೇಕು ರೈತರಿಗೆ ಹೇಳುವುದಾದ್ರೆ ಎರಡು ಸಾವಿರದ ಇಪ್ಪತ್ತು ಹೇಗಿತ್ತು ಸಿ ರೈತರಿಗೆ ತುಂಬ ಡಿಫ್ರೆನ್ಸ್ ಏನಾಗಲಿಲ್ಲ ಏನು ಅಂದರೆ ಎರಡು ಸಾವಿರದ ಇಪ್ಪತ್ತು ಚೆನ್ನಾಗಿತ್ತು ಯಾಕಂದರೆ ಎಸೆನ್ಷಿಯಲ್ ಸರ್ವಿಸಸ್ ಎನೇಬಲ್ ಆಗಿತ್ತು ಜನ ಭಯ ಭೀತರಾದ್ರು ಎಕ್ಸ್ಟ್ರಾ ಪರ್ಚೇಸ್ ಮಾಡಿದ್ರು ಸೊ ರೈತನಿಗೆ ತೊಂದರೆ ಏನಾಗ್ಲಿಲ್ಲ ಕರೋನೆಯಿಂದ ಒಳ್ಳೆಯದಾಗಿದೆ ಹೆಚ್ಚಿನ ಲಾಭ ಲಾಭ ಮಾಡಿದಾನೆ ಇಲ್ಲ ಅದು ಗೊತ್ತಿಲ್ಲ ಯಾಕಂದರೆ ಬಿಕಾಸ್ ಆಫ್ ಟ್ರಾನ್ಸಾಕ್ಷನ್ ಮಾಡಿರ್ತಾರೋ ಡಿಪೆಂಡ್ ಬಟ್ ಅವ್ರಿಗೆ ಇನ್ನೊಂದು ಹೇಳ್ತೀನಿ ಇಂಡೈರೆಕ್ಟ್ ಆಗ ಏನಾಯ್ತು ಅಂದ್ರೆ ಈ ಕರೋನಾ ಬಂದಿದ್ರಿಂದ ಇಡೀ ದೇಶದಲ್ಲಿ ಇಡೀ ವರ್ಲ್ಡ್ ಅಲ್ಲ ಟ್ರಾಫಿಕ್ ಆಗೋಯ್ತು ಏಪ್ರಿಲ್ ಮೇ ಜೂನ್ ಜುಲೈ ಎಲ್ಲ ಸೊ ಇದು ಈ ಟೈಮ್ ಅಲ್ಲಿ ಟ್ರಾಫಿಕ್ ಇಲ್ದೇ ಇರೋದ್ರಿಂದ ಐ ತಿಂಕ್ ರಿಲೇಟ್ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಹೇಳ್ತಾರಲ್ಲ ಸಿ ಇದು ಝೀರೋ ಪೊಲ್ಯೂಷನ್ ಆದಾಗ ಆದಾಗ ಏನಾಯ್ತು ಕಾಲ್ ಕಾಲಕ್ಕೆ ಮಳೆ ಆಗ್ತಾ ಇರಲ್ಲ ಮೊದಲು ಈ ವರ್ಷ ಕಂಪ್ಲೀಟ್ ಆಗಿ ಮಳೆ ಆಯ್ತು ಟಿಲ್ ಡಿಸೆಂಬರ್ ವರ್ಗುನು ಎಲ್ಲಾ ನಕ್ಷತ್ರದ ಮಳೆನು ಹೋಯ್ತು ಈ ವರ್ಷ ಸೊ ಈ ವರ್ಷ ಯಥೇಚ್ಛವಾಗಿ ಮಳೆ ಆಯ್ತು ಕೆಲವು ಕಡೆ ಫ್ಲಡ್ಸು ಬಂತು ಬಟ್ ಮೋಸ್ಟ್ ಆಫ್ ದ ರೈತರಿಗೆ ಬಿಕಾಸ್ ಆಫ್ ಕೊರೋನಾ ಎನ್ವೈರನ್ಮೆಂಟಲ್ ಚೇಂಜ್ ಬಿಕಾಸ್ ಆಫ್ ನೋ ಪೊಲ್ಯೂಷನ್ ಎನ್ವೈರನ್ಮೆಂಟ್ ಬ್ಲೆಸ್ಡ್ ಮಾಡಿ ದೇ ಡಿಡ್ ಗುಡ್ ಅದೆಲ್ಲ ಕಡೆ ನೋಡಿದ್ವಿ ಸ್ಪೆಷಲ್ ಆಗಿದೆ ಈ ನ್ಯೂಸ್ ಈಗ ನೀವ್ ಹೇಳ್ತಾ ಪ್ರಕಾರ ಪೊಲ್ಯೂಷನ್ ಕಡಿಮೆ ಆಗಿದ್ರಿಂದ ಜಾಸ್ತಿ ಮಳೆ ಆಯ್ತು ಜಾಸ್ತಿ ಮಳೆ ಮತ್ತು ಅದು ಕನ್ಸಿಸ್ಟೆಂಟ್ ಆಗಾಯ್ತು ಅದರಿಂದ ರೈತರಿಗೆ ಲಾಭ ಆಗಿದೆ ಅಂತ ಹೇಳಿ ಹೌದು ನಾನು ನನಗೆ ನಲ್ವತ್ನಾಕ್ ವರ್ಷ ನಲ್ವತ್ನಾಲ್ಕು ವರ್ಷದಲ್ಲಿ ನಮ್ಗೆ ಯಾವ ವರ್ಷನೂ ಲಾಸ್ಟ್ ಇಯರ್ ಚೆನ್ನಾಗ್ ಆಯ್ತು ಮಳೆ ಬಟ್ ಎಲ್ಲ ನಮ್ಗೆ ಇಪ್ಪತ್ನಾಲ್ಕು ನಕ್ಷತ್ರ ಬರುತ್ತೆ ಸ್ವಾತಿ ನಕ್ಷತ್ರ ಹಂಗೆ ನಕ್ಷತ್ರ ಈಚ್ ನಕ್ಷತ್ರಕ್ಕೂ ಒಂದು ಮಳೆ ಇರುತ್ತೆ ಅದ್ರದೇ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ ಕ್ಯಾರೆಕ್ಟರ್ ಇರುತ್ತೆ ಎಲ್ಲಾ ನಕ್ಷತ್ರದಲ್ಲೂ ಮಳೆ ಉಯ್ಯಲ್ಲ ಈ ಇತ್ತೀಚೆಗೆ ಬೆಂಗಳೂರಲ್ಲಿ ಎಕ್ಸಾಂಪಲ್ ನಲ್ವತ್ತೈವತ್ತು ವರ್ಷದಿಂದ ಈ ಬನ್ಶಂಗರಿ ಕಡೆ ಎಲ್ಲ ಆಪಲ್ ಬೆಳೀತಿದ್ರು ಆಪಲ್ ಆರ್ಚರ್ಸ್ ಇತ್ತು ಯಾಕಂದ್ರೆ ಬೆಂಗಳೂರಲ್ಲಿ ಚಳಿ ಇತ್ತು ಅಂದ್ರೆ ನೀವು ಹಳೆ ಫಿಲಮ್ ನೋಡಿರ್ಬೋದು ಯಾವಾಗ್ಲೂ ಫಿಲಮ್ ಅಲ್ಲಿ ಸ್ವೆಟರ್ ಹಾಕೊಂಡು ಮಂಕಿ ಕ್ಯಾಪ್ ಹಾಕೊಂಡು ಶಾಲ್ ಹಳೆ ಫಿಲಮ್ಸ್ ಬಿಕಾಸ್ ಬೆಂಗ್ಳೂರ್ ವಾಸ್ ಲೈಕ್ ದಟ್ ಆಲ್ಮೋಸ್ಟ್ ಕಾಶ್ಮೀರ್ ತರ ಇರ್ತಿತ್ತು ಬೆಂಗಳೂರು ಬಟ್ ಬ್ಯಾಂಗ್ಳೂರ್ ಬಿಕಮ್ ಸೊ ಹಾಟ್ ಮಳೆಗಳು ಇಲ್ದೇ ಇದಾಗಿತ್ತು ಲಾಸ್ಟ್ ಇಂದ ಬಟ್ ದಿಸ್ ಇಯರ್ ಅಗೇನ್ ಈಗ ನೀವು ಡಿಸೆಂಬರ್ ನಾವು ಮಾತಾಡ್ತಾ ಇದ್ದೀವಿ ದಿಸ್ ಇಸ್ ದ ಇಯರ್ ವೇರ್ ವಿ ಆರ್ ರೆಕಾರ್ಡಿಂಗ್ ಬೆಂಗಳೂರು ವೆದರ್ ಆಲ್ಮೋಸ್ಟ್ ಲೆಸ್ ದನ್ ಟೆನ್ ಡಿಗ್ರಿ ಹೋಗುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ದಾರೆ ಜನವರಿ ಫಿಫ್ಟೀನ್ ಈ ವರ್ಷ ಇಷ್ಟು ವರ್ಷ ನಲ್ವತ್ತು ವರ್ಷ ನಾವು ನೋಡಿರಲಿಲ್ಲ ಬಟ್ ಸೆವೆಂಟಿ ಏಟ್ ಇಯರ್ಸ್ ಬ್ಯಾಕ್ ಇತ್ತಂತೆ ಈ ತರ ಯಾಕೆ ಈಗ ಆ ತರ ಬರ್ತಿದೆ ಅಂದ್ರೆ ದಟ್ ಇಸ್ ಅ ಬಿಗ್ ರೀಸನ್ ಬಿಕಾಸ್ ಆಫ್ ಟ್ರಾಫಿಕ್ ಇರಲಿಲ್ಲ ಟ್ರಾಫಿಕ್ ಕಡಿಮೆ ಅಲ್ಲ ಜೀರೋ ಟ್ರಾಫಿಕ್ ಇತ್ತು ಅದಕ್ಕೆ ನಮ್ ನಮ್ಮ ರೈತರಿಗೆ ಮಾತ್ರ ನಾನು ರೈತನ ನಮ್ಮ ಮಂಡ್ಯದಲ್ಲಿ ನಾನು ಬೆಳಿತಿದ್ದೀನಿ ಭತ್ತ ಬೆಳಿತೀನಿ ಅನೇಕ ನೀರಿನ ತೊಂದರೆ ಆಗಿಲ್ಲ ಖುಷಿ ಇದೆ ಇನ್ನೊಂದು ಏನಂದ್ರೆ ಮಳೆ ನೀರು ಇದೆಯಲ್ಲ ಅದು ಡಿವೈನ್ ವಾಟರ್ ಅದ್ರಲ್ಲಿ ಟಿ ಡಿ ಎಸ್ ಇರೋಲ್ಲ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ಯೂರೆಸ್ಟ್ ಇದು ಆ ನೀರಿಗೆ ಗಿಡಗಳ ಕೊಡೋ ಅಂತ ಫಸಲೆ ಬೇರೆ ಓಕೆ ಈಗ ಬೋರ್ವೆಲ್ ವಾಟರ್ ಮಳೆ 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 ವಾಟರ್ ಆಸಿಸ್ ನೀವು ಹಿಡ್ಕೊಂಡು ಕುಡ್ದು ಅದರಲ್ಲಿ ಲೆಸ್ ದನ್ ತ್ರೀ ಪರ್ಸೆಂಟ್ ಟಿ ಡಿ ಎಸ್ ಇರುತ್ತೆ ಬಟ್ ವೆರಸ್ ರಿವರ್ ವಾಟರ್ ಅಲ್ಲಿ ನೀವು ಸೋರ್ಸಲ್ಲಿ ಹೋದ್ರೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇರುತ್ತೆ ಬೋರ್ ಅಲ್ಲಿ ಹೋದ್ರೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇರುತ್ತೆ ಇನ್ಕ್ರೀಸಸ್ ಸೊ ರೈನ್ ವಾಟರ್ ಇಸ್ ದ ಬೆಸ್ಟ್ ಫಾರ್ ಎನಿಬಡಿ ಫಾರ್ ಆಲ್ ಲಿವಿಂಗ್ ಬೀಂಗ್ಸ್ ನಮಗೂ ಕೂಡ ಗಿಡಗಳು ಕೂಡ ಆ ರೈನ್ ವಾಟರ್ ಫೆಡ್ ಇರುತ್ತಲ್ಲ ಅದರಲ್ಲಿ ಫಸಲು ಮತ್ತೆ ಕ್ವಾಲಿಟಿ ಆಫ್ ದ ಬೆಳೆ ತುಂಬಾ ಚೆನ್ನಾಗಿರುತ್ತೆ ವೈ ನೈಸ್ ವೈ ನೈಸ್ ಸೊ ಹಾಗಾದ್ರೆ ನಮ್ಮ ರೈತರಿಗೆ ಎರಡ್ ಸಾವಿರದ ಇಪ್ಪತ್ತು ಒಳ್ಳೆದೇ ಮಾಡಿದೆ ಕರೋನಾದಿಂದ ಅಂದ್ರೆ ಖಂಡಿತ ಒಳ್ಳೇದಾಗಿದೆ ಕರೋನ ಇಂದ ಟ್ರಾಫಿಕ್ ನಿಲ್ತು ಟ್ರಾಫಿಕ್ ಇಂದ ಎನ್ವೈರಮೆಂಟ್ ನಿಂತು ಆಯ್ತು ಎನ್ವೈರಮೆಂಟ್ ಇಂದ ಮಳೆ ಬೆಳೆ ಚೆನ್ನಾಗಿ ಆಯ್ತು ಸೊ ಅದರಿಂದ ಪರ್ಸ್ಪೆಕ್ಟಿವ್ ಇದು ಹಾಗಾದ್ರೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಕೇಳಬೇಕು ಈಗ ಕರೋನಾದಿಂದ ಕೋವಿಡ್ ಇಂದ ಬಹಳಷ್ಟು ಜನ ಕೆಲಸ ಕಳ್ಕೊಂಡು ಬಿಸ್ನೆಸ್ನ ಕ್ಲೋಸ್ ಮಾಡಿಬಿಟ್ಟು ಅವರ ಸ್ವಂತ ಊರಿಗೆ ವಾಪಾಸ್ ಹೋಗಿದ್ದಾರೆ ಈಗ ಬೆಂಗಳೂರಲ್ಲಿ ಇದ್ದವರು ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದ್ದವರು ಎಲ್ಲ ಹಳ್ಳಿಗೆ ವಾಪಾಸ್ ಹೋಗಿದ್ದಾರೆ ಹಾಗಾಗಿ ಮತ್ತೆ ಅವರು ಕೃಷಿಗೆ ಕೈ ತೊಡ್ ಕೈ ಹಾಕಿದ್ರಿಂದ ಕೃಷಿಗೆ ಲಾಭ ಆಗಿದ್ಯಾ ಇದರಿಂದ ಬಹಳಷ್ಟು ಜನ ರೈತರು ಮತ್ತೆ ಹೊಸದಾಗಿ ಏನೋ ಒಂದು ಹೊಸ ಆಲೋಚನೆಗಳನ್ನ ತರ್ತಿಯಾರ ಕೃಷಿಗೆ ಲಾಭ ಆಗಿದೆಯೋ ಇಲ್ಲೋ ಕೃಷಿ ಅನ್ನೋದು ವಸ್ತು ಅಲ್ಲ ಸೊ ವಿ ಕೆನಾಟ್ ಮೆಜರ್ ಬಟ್ ಅವ್ರಿಗೆ ಕೃಷಿಯಿಂದ ಲಾಭ ಆಗಿದೆ ಯಾಕಂದ್ರೆ ಎಷ್ಟೊಂದ್ ಜನ ಬಂದ್ರು ಸೆವೆಂಟಿ ಪರ್ಸೆಂಟ್ ಬಂದ್ಬಿಟ್ರು ಬೇಜಾರ್ ಮಾಡ್ ಆಗ್ಬಿಟ್ಟು ಬೆಂಗಳೂರ್ ಲೈಫ್ ಬೇಡಪ್ಪ ಸೆಕೆಂಡ್ ಟೈಮ್ ಯಾವಾಗ ಲಾಕ್ ಡೌನ್ ಆಯ್ತು ದೇ ಆಲ್ ಕೇಮ್ ಬ್ಯಾಕ್ ಬಂದಾಗ ಎಷ್ಟೊಂದು ಜನ ಹೊಸ ಲೈಫ್ ಅಡಾಪ್ಟ್ ಆಗಿ ಶುರು ಆದರು ಹೊಸ ಅನುಭವಗಳು ಶುರು ಆಯ್ತು ಅವ್ರಿಗೆ ಎಷ್ಟು ಅದರಲ್ಲಿ ನನ್ನ ಪ್ರಕಾರ ಟ್ವೆಂಟಿ ತರ್ಟಿ ಪರ್ಸೆಂಟ್ ಈಗ ವಾಪಸ್ ರೆಸ್ಯೂಮ್ ಆಯ್ತು ಟ್ವೆಂಟಿ ತರ್ಟಿ ಪರ್ಸೆಂಟ್ ಊರಲ್ಲೇ ಉಳ್ಕೊಂಡು ರಿಯಲ್ ಆಗಿ ಆ ಕಸಬು ಇಲ್ದಿದ್ದಾರೆ ನಿಮಿಕ್ ವಾಪಸ್ ಹೋಗಿದ್ದಾರೆ ಸೊ ತುಂಬಾ ನಾನು ಹೇಳ್ತೀನಿ ತರ್ಟಿ ಪರ್ಸೆಂಟ್ ಇಸ್ ನಾಟ್ ಎ ಸ್ಮಾಲ್ ನಂಬರ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಜನ ಇವತ್ತು ಒಂದು ಹೊಸ ಬದುಕು ಆರೋಗ್ಯಯುತವಾದ ಬದುಕು ಸಿ ಮನಿ ಒಂದು ಲಕ್ಷ ಸಂಪಾದನೆ ಮಾಡೋದು ಒಂದೇ ಸಿಟಿಲಿ ಅನಾರೋಗ್ಯದಿಂದ ಇಲ್ಲಿ ಹಳ್ಳಿಲಿ ಹತ್ತು ಸಾವಿರ ಮಾಡೋದು ಒಂದೇ ಆರೋಗ್ಯದಿಂದ ಯಾವ ಲೈಫ್ ಸಿಕ್ಕಿದೆ ಅವ್ರಿಗೆ ಸೊ ಖಂಡಿತವಾಗ್ಲೂ ಈ ಕರೋನ ಎಷ್ಟೊಂದು ಜನ ಸಿಟಿಲಿ ದಿಕ್ಕಿಲ್ಲದೆ ಕೆಲಸ ಮಾಡ್ತಿದ್ರು ಅವ್ರಿಗೆ ಅಂದ್ರೆ ದಿಕ್ಕಿಲ್ಲ ಅಂದ್ರೆ ಏನು ಜೀವನದ ಗು ಗುರಿ ಇಲ್ಲದಿಕ್ ಕೆಲಸ ಮಾಡ್ತಿರೋರಿಗೆ ಒಂದು ಹೊಸ ಜೀವನ ಕೃಷಿ ಕೊಟ್ಟಿದೆ ಕೊಟ್ಟಿದೆ ಖಂಡಿತವಾಗ್ಲೂ ಅದಾಗಿದೆ ಸರ್ ಹಾಗಾದ್ರೆ ಈಗ ರೈತರಿಗೆ ಸಂಬಂಧಪಟ್ಟ ಮೇಜರ್ ಡೆವಲಪ್ಮೆಂಟ್ಸ್ಗಳು ಅದು ನಮಗೆ ರೈತರಿಗೆ ಕೆಟ್ಟದ್ದು ಆಗಿರ್ಬೋದು ಒಳ್ಳೆಯದು ಆಗಿರ್ಬೋದು ಆ ಥರದ ಡೆವಲಪ್ಮೆಂಟ್ಸ್ಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗಿದ್ದನ್ನು ಮೇಲ್ಕ್ ಹಾಕೋದಾದರೆ ಯಾವ್ದಾವ ಈವೆಂಟ್ಸನ್ನು ನೆನ್ಪು ಮಾಡ್ಕೊತೀವಿ ಅದು ಏನು ರೈತಕ್ಕೆ ಸಂಬಂಧಪಟ್ಟ ಅಂತ ಅಂತಂದರೆ ನಾನು ಹೇಳ್ದಲ್ಲ ರಿವರ್ಸ್ ಮೈಗ್ರೇಷನ್ ಆಗೋ ಶುರು ಆಯಿತು ರಿವರ್ಸ್ ಮೈಗ್ರೇಷನ್ ಅಂದರೆ ಈ ಒಬ್ಬ ಇಂಜಿನಿಯರು ಐ ಬಿ ಎಮ್ಒ ಮೈಕ್ರೋಸಾಫ್ಟ ಕೆಲಸ ಮಾಡೋಂಥ ಜನ ಹಳ್ಳಿಗೆ ಬಂದುಬಿಟ್ಟು ರೈತನಾಗ್ತಾನೆ ಅಂದ್ರೆ ಅವ್ನ ಡೈಮೆನ್ಷನ್ನು ನಮ್ಮ ರೈತನ ಜೊತೆ ಡೈಮೆನ್ಷನ್ನು ಸೇರಿದಾಗ ಇಟ್ ಬಿಕಮ್ಸ್ ದ ಸಿಸ್ಟಮ್ ಬಿಕಮ್ಸ್ ಬೆಟರ್ ಅಗ್ರಿಕಲ್ಚರ್ ಬಿಕಮ್ ಬೆಟರ್ ಆ ಒಂದು ಸಂಗಮ ಇಷ್ಟು ವರ್ಷ ಆಗಿರಲಿಲ್ಲ ಅಲ್ಲಿ ಓದಿದವನು ಓದ್ಕೊಂಡೇ ಇದ್ದ ಕೃಷಿ ಮಾಡ್ತಾನೆ ಕೃಷಿ ಮಾಡ್ಕೊಂಡೇ ಇದ್ದ ಮರ್ಜ್ ಮರ್ಜಾಗಿರಲಿಲ್ಲ ಸೊ ಇದು ಈ ಕರೋನಾ ಸಂದರ್ಭದಲ್ಲಿ ಈ ಅವರಿಬ್ಬರು ಮರ್ಜ್ ಮರ್ಜಾದ್ರು ಆ ಮರ್ಜ ಆಗಿದ ಹೊಸ ಹೊಸ ಆವಿಷ್ಕಾರಗಳು ಬಂತು ಅದಲ್ಲದೆ ಜೀವನ ಜನರಿಗೆ ಇನ್ನೊಂದು ಏನಾಗಿದೆ ಅಂದ್ರೆ ಸಿಟಿಯಿಂದ ಜನ ಬಂದ್ರಲ್ಲ ಅವ್ರಿಗೆ ಜೀವನದಲ್ಲಿ ಅವ್ರಿಗೆ ಮೇಯ್ನ್ ಅನಾರೋಗ್ಯ ಕಾಡ್ತಿತ್ತು ಅವ್ರಿಗೆಲ್ಲ ಒಂದು ಸಾವಯವ ಕೃಷಿ ವಿಷಮುಕ್ತ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗು ಅನ್ನೋದು ಅವ್ರು ತರಲಿತ್ತು ಬಟ್ ನಮ್ಮ ರೈತರಿಗೆ ಅದು ಅರ್ಥ ಆಗ್ತಿರಲಿಲ್ಲ ಇವ್ರು ಬಂದಾಗ ಮನೆಯಲ್ಲೇ ಅವ್ರ ಮಕ್ಕಳುಗಳು ಬಂದು ಈ ಥರ ಅಂದಾಗ ಎಷ್ಟೊಂದು ಜನ ರೈತರಿಗೆ ಅರ್ಥ ಆಗಿ ಅವರು ಕೂಡ ಎಷ್ಟೊಂದು ಜನ ರೈತರು ಸಾವಯವ ಕೃಷಿಯಾಗಲಿ ನೈಸರ್ಗಿಕ ಕೃಷಿಯಾಗಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇವೆಲ್ಲ ಮಾಡೋಕ್ಕೆ ಮುಖ ಮಾಡಿದ್ದಾರೆ ಅವರು ಮಾಸ್ಕ್ ಎಲ್ಲ ಮಾಡಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರ ಮನೆಗಳಿಗೋಸ್ಕರ ಮಾಡ್ಕೊಳ್ಳೋ ಇದ್ರಲ್ಲಿ ಬಂದಿದ್ದಾರೆ ಸೊ ಕೃಷಿಯಲ್ಲಿ ಈ ಥರ ಒಂದು ಸುಮಾರು ಒಂದು ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ನಮ್ಮ ಫಾರ್ಮರ್ಸ್ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಆಗಿದೆ ಸೊ ಈಗ ಸೆಂಟ್ರಲ್ ಗೌರ್ಮೆಂಟ್ನವರು ಹೊಸ ಫಾರ್ಮ್ ಲಾಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಒಪೀನಿಯನ್ ಎನಿ ದಿಸ್ ಇಸ್ ನಾಟ್ ದ ಟೈಮ್ ಟು ಇಂಟ್ರೊಡ್ಯೂಸ್ ಲಾಸ್ ಯಾಕಂದರೆ ಇಲ್ಲಿ ಏನೇ ಲಾ ಅಥವಾ ಏನೇ ಮಾಡಬೇಕು ಅಂದರೂ ಡಿಸ್ಕಷನ್ ಆಗಬೇಕು ಡಿಬೇಟ್ ಆಗಬೇಕು ಈಗ ಮೋಸ್ಟ್ ಆಫ್ ಈಗ ಮೋಸ್ಟ್ ಆಫ್ ದಮ್ಗೆ ಅದ್ರದ್ದು ಲಾಸ್ ಅರ್ಥ ಆಗ್ತಾಯಿಲ್ಲ ಅರ್ಥ ಆಗಿರೋರಿಗೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿಲ್ಲ ಆ್ಯಂಡ್ ದಿಸ ಕಂಟ್ರೀಸ್ ಗೋಯಿಂಗ್ ಥ್ರೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೈಸಿಸ್ ಇದರಲ್ಲಿ ಇಟ್ ಇಸ್ ನಾಟ್ ದ ರೈಟ್ ಟೈಮ್ ಟು ಕಮ್ ಔಟ್ ವಿತ್ ಲಾಸ್ ಆ್ಯಂಡ್ ಇಫ್ ದೇ ವಾಂಟ್ ಟು ಇಂಟ್ರೊಡ್ಯೂಸ್ ಲಾಸ್ ಇಟ್ ಆಸ್ ಟು ಬಿ ಡಿಸ್ಕಸ್ಡ್ ವಿತ್ ಫಾರ್ಮರ್ಸ್ ಇರ್ಬೋದು ವೇರಿಯಸ್ ಗ್ರೂಪ್ಸ್ ಡಿಸ್ಕಸ್ ಮಾಡಿ ಎಕನಾಮಿಕ್ಸ್ ಜೊತೆ ಫಾರ್ಮರ್ಸ್ ಜೊತೆ ಬಿಸ್ನೆಸ್ ಮೆನ್ ಎವ್ರಿ ಒನ್ ಇಸ್ ಇಂಪಾರ್ಟೆಂಟ್ ಎಲ್ಲ ಡಿಸ್ಕಸ್ ಮಾಡಿಬಿಟ್ಟು ದೆನ್ ಅವ್ರ ಒಪಿನಿಯನ್ ತೊಗೊಂಡು ದೇ ಶುಡ್ ಪಾಸ್ ದ ಲಾಸ್ ಅದು ದಟ್ ಈಸ್ ಮೈ ಒಪಿನಿಯನ್ ಸರ್ ನೀವು ಒಬ್ಬ ರೈತ ಕೂಡ ಜೊತೆಗೆ ಭಾಳಷ್ಟು ಜನ ರೈತರನ್ನ ರೈತರ ರೆಪ್ರೆಸೆಂಟಿವ್ ಆಗಿದ್ದೀರಿ ಇವತ್ತು ರೈತರದ್ದೊಂದು ದೊಡ್ಡ ಸೊಸೈಟಿಯನ್ನು ಕಟ್ಬಿಟ್ಟು ಆರ್ಗ್ಯಾನಿಕ್ ಮಂಡ್ಯ ಮೂಲಕ ನೀವು ರೈತರ ರೈತರ ಏಳಿಗೆಗೋಸ್ಕರ ಕೆಲಸ ಮಾಡ್ತಾಯಿದ್ದೀರಿ ಹಾಗಾದರೆ ನಿಮ್ಮ ಪ್ರಕಾರ ರೈತರಿಗೆ ಒಳ್ಳೇದಾಗಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ್ಯಾವ ಮೇಜರ್ ಡೆವಲಪ್ಮೆಂಟ್ಸ್ ಅಥವಾ ಪಾಲಿಸಿ ಚೇಂಜಸ್ ಆದರೆ ರೈತರಿಗೆ ಒಳ್ಳೇದಾಗತ್ತೆ ಅಂತ ಅನಿಸುತ್ತೆ ಸಿ ರೈತರಿಗೆ ಈಗ ಬಂದಿರೋ ಪಾಲಿಸಿ ಇದೆಯಲ್ಲ ಆ ಪಾಲಿಸಿ ಐ ಥಿಂಕ್ ಟು ಸೀರಿಯಸ್ಲಿ ರಿಲುಕ್ ಇನ್ ಟು ಇಟ್ ಸೊ ಪಾಲಿಸಿ ಮಾಡಿರೋರಿಗೆ ಪಾಪ ಅವ್ರೇನು ಕೆಟ್ಟ ಇಂಟೆನ್ಷನ್ ಮಾಡಿರಲ್ಲ ನಾಳೆ ಮುಂದಕ್ಕೆ ಒಳ್ಳೇದಾಗ್ಬೋದು ಅಂತ ಅಂದ್ಕೊಂಡು ಅವ್ರು ಮಾಡಿರ್ಬೋ ಮಾಡಿರ್ತಾರೆ ಯಾರಿಗೇನು ಇನ್ನೊಬ್ಬರು ಕೆಟ್ಟದ್ದು ಮಾಡಬೇಕು ಅಂತ ಯಾರಿಗೂ ಆ ದೃಷ್ಟಿ ಇರಲ್ಲ ಅವ್ರಿಗೆ ನಾ ಮುಂದೆ ನಮ್ಮ ರೈತರಿಗೆ ಒಳ್ಳೇದಾಗ್ಬೋದೇನೋ ಅಂತ ಮಾಡಿರ್ತಾರೆ ಬಟ್ ಅವರು ನಮ್ಮ ಇಸ್ಟ್ರಿಯಲ್ಲಿ ಆಗಿರೋ ಅಂಥ ಘಟನೆಗಳನ್ನ ನೋಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ವೆದರ್ ದಿಸ್ ಇಸ್ ರೈಟ್ ಆರ್ ರಾಂಗ್ ಅಂತ ಸಿ ಇದು ಏನು ಎ ಪಿ ಎಮ್ ಸಿ ಇರ್ಬೋದು ಮಿನಿಮಮ್ ಪ್ರೈಸ್ ಗ್ಯಾಂಟ್ ಇದೆಲ್ಲ ಒಂದು ಇದ್ದಂತ ಇದು ಇದು ಬಿಟ್ಬಿಟ್ಟು ದೇ ಶುಡ್ ಆಫ್ ಫೋಕಸ್ಡ್ ಆನ್ ಬಿಲ್ಡಿಂಗ್ ಮೋರ್ ಗೋಡಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜೇ ಇಲ್ಲ ಮಂಡ್ಯದಲ್ಲಿ ಯಾಕೆ ಬರೀ ಕಬ್ಬು ಭತ್ತ ಬೆಳಿತಾರೆ ಬಿಕಾಸ್ ದೇರ್ ದರ್ ಇಸ್ ನೋ ಇನ್ಸೆಂಟಿವ್ ಟು ಗ್ರೋ ವೆಜಿಟೇಬಲ್ಸ್ ವೆಜಿಟೇಬಲ್ಸ್ ಬೆಳೆದ್ರೆ ಎಲ್ಲಿ ಎಲ್ಲಿ ಇಡ್ತಾನೆ ಮಾರ್ಕೆಟಲ್ಲಿ ಅಲ್ಲಿ ಸೆಲ್ ಆಗಿರೋದ್ರೆ ಬೇರ್ವೆಲ್ಲಿ ದರ್ ಇಸ್ ನೋ ಕೋಲ್ಡ್ ಸ್ಟೋರೇಜ್ ಅದ್ರ ಕಡೆ ಗಮನ ಕೊಡ ಕೊಡಬೇಕಾಗಿತ್ತು ಮಲ್ಟಿ ಕ್ರಾಪಿಂಗ್ ಕಡೆ ಕೊಡಬೇಕಾಯ್ತು ಥರ ಮಾಡಕ್ ತುಂಬ ಇದೆ ಇದು ಅದನ್ನ ಅದನ್ನ ಅದ್ರ ಕಡೆ ಗಮನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಎಸ್ ಅದನ್ನ ಫಿಕ್ಸ್ ಮಾಡ್ಬೇಕು ಫಿಕ್ಸ್ ಮಾಡಕ್ ತುಂಬ ಇದೆ ಫಿಕ್ಸ್ ಮಾಡೋಕ್ಕೆ ತುಂಬ ಇದೆ ಅಗ್ರಿಕಲ್ಚರ್ ಅಲ್ಲಿ ಇವತ್ತು ತುಂಬ ಬೇಡದಾರ್ದಾಗ್ತಾ ಇದೆ ಇವತ್ತು ದೇ ಆರ್ ಪುಡಿಂಗ್ ಪೆಸ್ಟಿಸೈಡ್ಸ್ ದೇ ಆರ್ ಪುಡಿಂಗ್ ಕೆಮಿಕಲ್ಸ್ ಇನ್ ಟು ಥಿಂಗ್ ಆಸ್ ಫರ್ಟಿಲೈಸರ್ಸ್ ನಿಮ್ಗೆ ಎಷ್ಟು ಅದರದ್ದು ಎಫೆಕ್ಟ್ಸ್ ಯು ಆರ್ ಸೀಯಿಂಗ್ ಸೋ ಮೆನಿ ಪೀಪಲ್ ಆರ್ ಡೈಯಿಂಗ್ ಗೋಡ್ ಆಫ್ ಕ್ಯಾನ್ಸರ್ ಸೋ ಮೆನಿ ಪೀಪಲ್ ಆರ್ ಆ್ಯಾವ್ ಅಸಿಡಿಟಿ ಸೋ ಮೆನಿ ಥಿಂಗ್ಸ್ ಸೊ ಫಿಕ್ಸ್ ಮಾಡೋ ಅಂತ ಇದನ್ನು ಮಾಡಬೇಕು ಅದು ಕಡೆ ಗ ಗೌರ್ಮೆಂಟ್ ಗಮನ ಹರಿಸ್ಬೇಕು ರೈಟ್ ಸರ್ ಮತ್ತು ಇವತ್ತೇನಾಗಿದೆ ಅಂದರೆ ಭಾಳಷ್ಟು ಜನ ರೈತರು ಭಾಳ ಕಷ್ಟಪಡ್ತಾರೆ ರೈತ ಅಂದರೆ ನೆಗಿಲೆ ಯೋಗಿ ಅಂತ ಹೇಳ್ತೀವಿ ಅವನು ಕಷ್ಟಪಡ್ತಾರೆ ಆದರೆ ಅವರೆಲ್ಲ ಪ್ರೊಡಕ್ಷನ್ ಕಡೆ ಗಮನ ಕೊಡ್ತಿದ್ದಾರೆ ನನ್ನ ಬೆಳೆ ಬರುತ್ತಾ ಬೆಳೆ ಎಷ್ಟು ಬರುತ್ತೆ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಯಾವಾಗ್ಲೂ ಹುತ್ತ ಏನು ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಜಮೀನಲ್ಲಿ ಕೆಲಸ ಮಾಡ್ತಿರ್ತಾರೆ ಆದರೆ ಅವರ ಬೆಳೆದ ಬೆಳೆಯನ್ನು ಮಾರ್ಕೆಟಿಂಗ್ ಮಾಡೋದ್ರ ಬಗ್ಗೆ ಅವ್ರು ಗಮನ ಕೊಡ್ತಿಲ್ಲ ಏನಾಗಿದೆ ಈಗ ನೀವು ಯಾವುದೇ ಕ್ಷೇತ್ರ ತಗೊಳ್ಳಿ ಈಗ ನನ್ನ ಕಂಪನಿ ಆದರೆ ನನ್ನ ಪ್ರಾಡಕ್ಟ್ ನಾನು ತಯಾರಿ ಮಾಡ್ತೀನಿ ಜೊತೆಗೆ ಅದಕ್ಕೆ ಪ್ರೈಸ್ ನಾನೇ ಫಿಕ್ಸ್ ಮಾಡ್ತೀನಿ ಅದನ್ನ ಮಾರ್ಕೆಟಿಂಗ್ ಮಾಡೋದ್ರ ಕಡೆ ನಾನು ಜಾಸ್ತಿ ಗಮನ ಕೊಡ್ತೀನಿ ಎಲ್ಲ ಕಂಪ್ನಿಗಳಲ್ಲಿ ಆ ಥರ ಆಗುತ್ತೆ ಆದರೆ ರೈತರು ಹಾಗೆ ಮಾಡ್ತಿಲ್ಲ ನಿಮ್ಮ ಸಲಹೆ ಏನು ಹೇಗೆ ರೈತರು ಪ್ರೊಡಕ್ಷನ್ ಇಂದ ಮಾರ್ಕೆಟಿಂಗ್ ಕಡೆನೂ ಸ್ವಲ್ಪ ಗಮನ ಕೊಡಬೇಕು ಸಿ ಅಗ್ರಿಕಲ್ ಲೈಕ್ ಡಾಕ್ಟರ್ಸ್ ಲೈಕ್ ಇಂಜಿನಿಯರ್ಸ್ ಲೈಕ್ ಲಾಯರ್ಸ್ ಲೈಕ್ ಸಿ ಎಸ್ ಅಗ್ರಿಕಲ್ಚರಿಸ್ಟ್ ಇಸ್ ಆಲ್ಸೋ ಎ ಪ್ರೊಫೆಷ್ನಲ್ ಪ್ರೊಫೆಷನಲ್ ಗ್ರ ಅವನು ಏಮ್ ಏನು ಅವ್ನ ಆಬ್ಜೆಕ್ಟಿವ್ ಏನು ಗ್ರೋ ಗ್ರೋದ ಫೈನೆಸ್ಟ್ ರೈಸ್ ಈಸ್ ನಾಟ್ ಎ ಸಬ್ಜೆಕ್ಟ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಅವನದಲ್ಲ ಸೊ ಈ ಟ್ರಸ್ ಇಸ್ ಎ ಪಿ ಎಮ್ ಸಿ ಅವಂದೇ ಮಾರ್ಕೆಟ್ ಅವ್ರಿಗೆ ಸಂಘದ ಮಾರ್ಕೆಟ್ ಅದನ್ನು ಅವನು ಅವ್ರಿಗೆ ಕೊಟ್ಬಿಟ್ಟಿದ್ದಾನೆ ಆರ್ ಯು ವಿಲ್ ಟ್ರ ಈ ಟ್ರಸ್ಟ್ ಗೌರ್ಮೆಂಟ್ ಈ ಥರ ಇದನ್ನು ಮಾಡ್ಕೊಂಡು ಮಾಡ್ತಾರೆ ಸೊ ಅವನು ಈಸ್ ಓನ್ಲಿ ಫೋಕಸ್ಡ್ ಆನ್ ಗ್ರೋಯಿಂಗ್ ಆ್ಯಂಡ್ ಗಿವಿಂಗ್ ಇಟ್ ಟು ದ ಮಾರ್ಕೆಟ್ ಅವನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರೋರು ಯಾರು ಸರ್ಕಾರಗಳು ಮೊದಲು ಅವನನ್ನು ಅವನೇ ಪ್ರೊಟೆಕ್ಟ್ ಮಾಡ್ಕೊಳ್ತದೆ ಯಾಕೆ ಅವನಲ್ಲಿ ಆ ಬುದ್ಧಿ ಇತ್ತು ಅವ ಬೆಳೆಯೋರು ಮಲ್ಟಿ ಕ್ರಾಪಿಂಗ್ ಮಾಡ್ಕೊಳ್ಳೋರು ಮಾ ಮಲ್ಟಿ ಕ್ರಾಪಿಂಗ್ ಮಾಡಿದಂಥ ಇದನ್ನು ಪ್ರತಿ ವಾರ ಒಂದೊಂದು ಗ್ರಾಮ ಪಂಚಾಯತಿಲಿ ಸಂತೆ ನಡೆಯೋದು ಭಾನುವಾರ ಇಲ್ಲಿ ನಡೆದ್ರೆ ಸೋಮವಾರ ಪಕ್ಕದ ಗ್ರಾಮ ಪಂಚಾಯತಿ మంగళవారం ఇన్నొందు గ్రామ పంచాయతి బుధవార ఇన్నొందు గ్రామ పంచాయతి హింకే వార పూర్తి ఫ్రీ మార్కెట్ సిగోదు నేర గ్రాహకర్ మార్కెట్ ఇప్పుడు గవర్నమెంట్ కూడా కంటిన్యూ డేట్ అదకే నీరు ఎర్కొండ పోషస్కొోదల్ల దే డి నాట్ ఏనైతు అది మార్కెట్ అది హోయిత సంత అన్న సమ్ ఒట్టి ఆగ ఆగ మొదలు అను నేను యారు గవర్మెంట్ ఇలావరే దేవర్ టేకింగ్ కేర్ ఆఫ్ దెమ్ సెల్ బట్ ఏనైతే ఈవెన్చు ఎవ్రీథింగ్ బ్రోక్ డౌన్ దీ స్టార్టెడ్ డిపెండింగ్ ఆన్ ఇదు ಸೊ ಬೇರೆ ನಾವು ಎಸ್ ಲಾಸ್ ದಟ್ ನಾಲೆಜ್ ಮಾರ್ಕೆಟಿಂಗು ಸೇಲ್ಸ್ ನಾಲೆಜ್ ಇಲ್ಲ ಆ್ಯಕ್ಚುಲಿ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ ಹಿಮ್ ಟು ಡೂ ಇಟ್ ಗೌರ್ಮೆಂಟ್ ಅಸ್ ಟೇಕನ್ ದಟ್ ಇನಿಶಿಯೇಟಿವ್ ದೇ ಟು ಟೇಕರ್ ಬಟ್ ಅದಾಗ್ತಿಲ್ಲ ಬಟ್ ಒನ್ ಗುಡ್ ಥಿಂಗ್ ವಾಟ್ ಐ ಆಮ್ ಸೀ ಅಂದ್ರೆ ಈಗಿನ ಈಗಿನ ಕೆಲವು ಫಾರ್ಮರ್ಸ್ ದೇ ಆರ್ ಸ್ಲೋಲಿ ಸ್ಟಾರ್ಟೆಡ್ ಯೂಸಿಂಗ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಟು ಮಾರ್ಕೆಟ್ ಸುಮಾರು ಅಂದರೆ ನಾವು ಒಂದು ನೂರು ನೂರು ಜನರಲ್ಲಿ ಒಬ್ಬರು ಇಬ್ರು ಸೋಷಿಯಲ್ ಮೀಡಿಯಲ್ಲಿ ಕನೆಕ್ಟ್ ಆಗಿ ಮಾಡ್ತಿದ್ದಾರೆ ಈಗ ಮತ್ತೆ ಆಗ್ತಾರೆ ಅಗೇನ್ ಇಟ್ಸ್ ಇಟ್ಸ್ ಅ ಸೈಕಲ್ ವಿಲ್ ಟೇಕ್ ಸಮ್ ಮೋರ್ ಇಯರ್ಸ್ ಫಾರ್ ದೆಮ್ ಟು ಗೆಟ್ ಇನ್ ಟು ದಿಸ್ ಪ್ರಾಕ್ಟೀಸ್ ಹಾಗಾದರೆ ಸರ್ ಈಗ ನಮಗೆ ಕೆ ಎಮ್ ಎಫ್ ಇದೆ ಅಮುಲ್ ಇದೆ ನಂದಿನಿ ಈ ಥರದ ಆರ್ಗನೈಸೇಷನ್ಸ್ಗಳು ಸೊಸೈಟೀಸ್ಗಳು ಯಾಕೆ ಬೇರೆ ಎಲ್ಲ ಬೆಳೆಗೂ ಎಳ್ನೀರು ಮಾರೋದಕ್ಕೂ ಆ ಒಂದು ಸಂಘ ಬಂದು ಅಥವಾ ಟೊಮೊಟೊ ಬೆಳೆಯೋರಿಗೂ ಆ ಥರದೊಂದು ಸಂಘ ಬಂದು ಆ ಥರ ಬಂದು ಅವರೇ ಪ್ರೈಸ್ ಈಗ ನಾವು ಯಾವತ್ತೂ ಕೂಡ ಹಾಲು ಇನ್ಫ್ಯಾಕ್ಟ್ ಮೋಸ್ಟ್ ಪೆರಿಷಬಲ್ ಐಟಮ್ ಒಂದೇ ದಿನ ಹೆಚ್ಚಂದರೆ ಆಮೇಲೆ ಮತ್ತು ಹಾಳಾಗಿ ಹೋಗುತ್ತೆ ಆದರೆ ಎಲ್ಲೂ ಕೂಡ ಹಾಲನ್ನು ರೋಡಿಗೆ ಚೆಲ್ಲೋದು ನಾವು ನೋಡೋಲ್ಲ ಯಾಕಂದರೆ ಕೆ ಎಮ್ ಎಫ್ ಅಂತ ಕೆಲಸ ಮಾಡಿದೆ ಅದರಿಂದ ಇವತ್ತೇನಾಗುತ್ತೆ ಹಾಲು ಜಾಸ್ತಿ ಆದರೆ ಮೊಸರು ಮಾಡ್ತಾರೆ ಇನ್ನೂ ಬೇಕು ಅಂದರೆ ತುಪ್ಪ ಮಾಡ್ತಾರೆ ಇನ್ನೂ ಬೇಕು ಅಂದರೆ ಹಾಲಿನ ಪೌಡ್ರ್ ಮಾಡ್ತಾರೆ ಒಟ್ಟಿನಲ್ಲಿ ಹಾಲನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ತಾರೆ ಮತ್ತು ಬೆಲೆಯನ್ನು ಕಂಟ್ರೋಲ್ ಮಾಡ್ತಾರೆ ಆ ಥರ ನಾವು ಯಾಕೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಮಾಡೋಕ್ಕಾಗ್ತಿಲ್ಲ ಬೇರೆ ಬೆಳೆಗಳಿಗೆ ಮಾಡ್ತಿಲ್ಲ ಎಳ್ನೀರು ಎಕ್ಸಾಂಪಲ್ ಎಳ್ನೀರು ನೀವು ಹೇಳಿದ್ರಿ ಎಳನೀರು ಮದ್ದೂರಲ್ಲಿ ಏಷ್ಯಾಗೆ ಬಿಗ್ಗೆಸ್ಟ್ ಮಾರ್ಕೆಟ್ ಎ ಪಿ ಎಮ್ ಸಿ ಮಾರ್ಕೆಟ್ ಆಲ್ರೆಡಿ ದೇರ್ ಟೊಮೊಟೊಗೆ ತರಕಾರಿಗೆ ಆರ್ಟಿಕಲ್ಚರ್ ಆಪ್ಕಾಮ್ಸು ಇದೆಲ್ಲ ಇದೆ ಬಟ್ ಏನ್ ಪ್ರಾಬ್ಲಮ್ ಅಂತ ಹೇಳ್ತೀನಿ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಮದ್ದೂರಲ್ಲಿ ಪಕ್ಕದಲ್ಲಿ ತಾಲೂಕ್ ಪಂಚಾಯತಿ ಟಿ ಪಿ ಇದು ಒಂದು ಇದಿದೆ ಗೋಡೌನ್ ಇದೆ ಎಳನೀರ್ ಮಂಡಿ ಪಕ್ಕನೆ ಅದನ್ನ ತಗೊಂಡಿರೋರು ತರ್ಟಿ ಇಯರ್ಸ್ ಲೀಸ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅದು ಸರ್ಕಾರದ್ದು ಸರ್ ಅದು ಜನರದ್ದು ತಾಲೂಕು ಇದ್ರದ್ದು ಎ ಪಿ ಎಮ್ ಸಿ ಪಕ್ಕದಲ್ಲಿ ಗೋಡೌನ್ ಇದೆ ತಾಲೂಕ್ ಪಂಚಾಯತಿ ಇವ್ರದ್ದು ಏನೋ ಗ್ರೋ ಗ್ರೋವರ್ಸ್ ಎಲ್ಲ ಮಾಡ್ಕೊಂಡು ಅದನ್ನು ತರ್ಟಿ ಇಯರ್ಸ್ ಹಾಕ್ಸ್ಕೊಂಡೆ ಏ ಮದ್ದೂರು ಎ ಪಿ ಎಮ್ ಸಿ ಪಕ್ಕ ಯಾಕೆ ಬಂದರು ಎಕ್ಸ್ ಮಿನಿಸ್ಟ್ರು ಯಾಕೆ ತರ್ಟಿ ಇಯರ್ಸ್ ಲಾಂಗ್ ಟರ್ಮ್ ಲೀಸ್ ಹಾಕ್ಸ್ಕೊಂಡ್ರೆ ಸಿ ಪ್ರೊಟೆಕ್ಟ್ ಮಾಡೋರೇ ಬಿಸ್ನೆಸ್ ಮಾಡೋಕೆ ಶುರು ಆಗ್ತಾರೆ ಟುಡೇ ಯಾಕೆ ಇನ್ಕ್ಲೂಡಿಂಗ್ ಇಲ್ಲಿ ಇಲ್ಲಿರೋರು ನಾವೆಲ್ಲ ಸ್ಟುಡಿಯೋಲಿರೋರು ಎಲ್ಲಾರು ಅವ್ರ ಮಕ್ಳುಗಳಿಗೆ ಫೀಸ್ ಕಟ್ತೀವಿ ನಾವು ಸ್ಕೂಲ್ಗೆ ಫೀಸ್ ನೀ ನೀವು ನಿಮ್ಮ ಮಕ್ಕಳಿಗೆ ಎರಡು ಲಕ್ಷ ಕಟ್ಬೋದು ಹಳ್ಳಿಲಿರೋನು ಒಂದು ಮ ಒಂದು ಮಗುಗೆ ಐವತ್ತು ಸಾವಿರ ಕಟ್ ನಾಟ್ ಲೆಸ್ ದೆನ್ ಫಿಫ್ಟಿ ತೌಸಂಡ್ ಇನ್ಕ್ಲೂಡಿಂಗ್ ಸ್ಕೂಲ್ ಬಸ್ ಎಲ್ಲ ಸರ್ ಐವತ್ತು ಸಾವಿರ ಕಮ್ಮಿ ಇವತ್ತಿಲ್ಲ ಎಂಡ್ ಎವ್ರಿ ಒನ್ ಇಸ್ ಹ್ಯಾಪಿಲಿ ಅಕ್ಸೆಪ್ಟಿಂಗ್ ಯಾರಿಗೂ ಅದು ನೋವು ಅನ್ನಿಸ್ತಿಲ್ಲ ಅಲ್ಲಿ ನನ್ನ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಸರ್ಕಾರ ಗೌರ್ನಮೆಂಟ್ ಅಂದರೆ ಗೌರ್ನ್ ಮಾಡೋದು ಸರ್ಕಾರಕ್ಕೆ ಇರೋದು ನಾಲ್ಕೇ ಕೆಲಸ ಮೇನ್ ಮೇನ್ ಒನ್ ಎಲ್ತ್ ಟೇಕ್ ಕೇರ್ ಆಫ್ ಯರ್ ಹೆಲ್ತ್ ಎಜುಕೇಶನ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊಟೆಕ್ಷನ್ ನಾಲ್ಕು ಸೆಕ್ಯೂರಿಟಿ ಇಷ್ಟು ಬಿಟ್ಟು ಇನ್ನೇನೆಲ್ಲ ಬೇರೆ ಅಲ್ಲ ನಾನು ಹೇಳಿದ ನಾಲ್ಕರಲ್ಲಿ ಎಲ್ಲ ಕವರ್ ಆಗುತ್ತೆ ಸರ್ಕಾರ ಎಂಡ ಮಾರೋದಲ್ಲ ಅದ್ರಲ್ಲಿ ದುಡ್ಡು ಮಾರೋದಲ್ಲ ನಾಲ್ಕು ಇದು ಕೊಡಬೇಕು ಫ್ರೀ ಎಜುಕೇಷನ್ ಕೊಡಬೇಕು ಎಲ್ಲ ಕಂಟ್ರೀಸಲ್ಲೂ ಫ್ರೀ ಎಜುಕೇಶನ್ ಕೊಡ್ತಾರೆ ಅಪ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಆಮೇಲೆ ಪ್ರೊಫೆಷ್ನಲ್ಗೆ ಅವ್ರವ್ರಿದ್ರು ನಮ್ಮ ದೇಶದಲ್ಲಿ ಫ್ರೀ ಎಜುಕೇಷನ್ ಇತ್ತು ನಮ್ಮಪ್ಪ ಪಿ ಎಚ್ ಡಿ ಮಾಡಿದ್ರು ಗೌರ್ಮೆಂಟ್ ಸ್ಕೂಲ್ ಹೋಗಿ ಫ್ರೀ ವೈಸ್ ಚಾನ್ಸಲರ್ ಆದರು ಪ್ರೊಫೆಸರ್ ಆಗಿರು ಸೈಂಟಿಸ್ಟ್ ಆಗಿರೋರು ಇದ್ರು ಚೆನ್ನಾಗಿ ನಡೀತಿದ್ದಂಥ ಸಿಸ್ಟಮ್ನ ಇವರು ಏನು ಮಾಡ್ತಾರೆ ನಮ್ಮ ಪೊಲಿಟಿಷಿಯನ್ಸ್ ಇವರು ವೋಟ್ ಬ್ಯಾಂಕ್ಗೆ ಇವರು ಸ್ಕೂಲ್ ಓಪನ್ ಮಾಡ್ತಾರೆ ಇವ್ರು ಸ್ಕೂಲ್ ಓಪನ್ ಮಾಡಿದಾಗ ಹೆಂಗೆ ಪಬ್ಲಿಕ್ ಸ್ಕೂಲ್ಸ್ ನಡೆಯುತ್ತೆ ಸೊ ಏನು ಹೇಳ್ತೀನಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಪಾಲಿಟಿಷಿಯನ್ಸ್ ಈಸ್ ಬಿಗ್ಗೆಸ್ಟ್ ಈ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಯೂಸ್ ಮಾಡಿ ಹಿಂಗೆ ನಮ್ಮ ಮಂಡಿಗಳಲ್ಲೂ ಇದೇ ಪ್ರಾಬ್ಲಮ್ ಆಗಿ ವಿ ಆರ್ ನಾಟ್ ಗೋಯಿಂಗ್ ಎನಿವರ್ ಹ್ಞೂ ಹ್ಞೂ ಅವರೇ ಅಲ್ಲಿ ಬಂದು ಅಡ್ಡಗಾಲ ಆಗ್ತಾರೆ ನೇಮ್ ಒನ್ಸ್ ಒನ್ ಸ್ಕೂಲ್ ವಿಚ್ ಇಸ್ ನಾಟ್ ಎಲ್ಡ್ ಬೈ ಎ ಪಾಲಿಟಿಷಿಯನ್ ದೆನ್ ಹೌ ಕೆನ್ ಯು

ಅಮುಲ್ ಥರದ್ದು ಅಥವಾ ಕೆ ಎಮ್ ಎಫ್ ಥರದ ಒಂದು ಆರ್ಗನೈಸೇಷನ್ಗಳು ಬರಬೇಕು ಅಂದರೆ ಇಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನಿಲ್ಬೇಕು ಮತ್ತು ರೈತರನ್ನ ಕಾಪಾಡ್ತೀವಿ ಅಂತ ಮುಂದೆ ಬಂದಿರುವ ಪೊಲಿಟಿಷಿಯನ್ಸು ಮುಖವಾಡ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಅವರು ಅಲ್ಲಿ ಇಂಟ್ರಫೆರೆನ್ಸ್ ಇರಬಾರ್ದು ಅವರ ಪರ್ಸ್ನಲ್ ಇಂಟ್ರೆಸ್ಟ್ ಅಲ್ಲಿ ಇರಬಾರ್ದು ಅಂತ ಸಿ ರೈತರಿಗೆ ಎಲ್ಲ ಬಂದ್ಬಿಟ್ಟು ಟಸರು ಟವಲ್ ಹಾಕ್ಕೊಂಡು ಮಾತಾಡ್ತಾರೆ ಪೊಲಿಟಿಷಿಯನ್ಸ್ ಸುಮ್ಮನೆ ಅವ್ರಿಗೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಬದ್ಧತೆ ಇಲ್ಲ ನಮ್ಮ ಫಾರ್ಮರ್ನ ನಾನು ಕಟ್ಟಬೇಕು ಅನ್ನೋದು ಇದಿಲ್ಲ ಮಾತಾದರೆ ಸಾಲ ಮನ್ನಾ ಮಾಡ್ತೀನಿ ಅನ್ನೋದು ನಾನು ಕೇಳ್ತೀನಿ ಈ ಕೆ ಎಮ್ ಎಫ್ ಆಗಲಿ ಇದಾಗಲಿ ಬೆಳೆಯೋಕ್ಕೆ ಮತ್ತೊಂದು ಅವೆಲ್ಲ ಹಿಸ್ಟ್ರಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ತಾತಂದಿರಿಗೆ ನಮ್ಮ ತಂದೆದಿರಿಗೆ ಆ ಬದ್ಧತೆ ಇತ್ತು ಮಾ ಕಟ್ಟಿದ್ರು ಈಗ ಅವೆಲ್ಲ ಬರೋಲ್ಲ ನಮ್ಮ ಪೊಲಿಟಿಷಿಯನ್ಸ್ಗೆ ಆಗೋದಿಲ್ಲ ಈಗ ಅವ್ರು ಬರೋದು ರೈತಂಗೆ ಏನೋ ಧರ್ಮ ಮಾಡಿದೆ ನನಗೆ ನಿಂಗೆ ಒಂದು ಲಕ್ಷ ಸಾಲ ಮನ್ನಾ ಮಾಡೋದು ನೀನ್ ಯಾವ ಯಾ ಮಾಡಕ್ ಸಾಲ ಮನ್ನಾ ನನ್ನ ಮಗಂಗೆ ಇಬ್ಬರು ಮಕ್ಕಳು ನನಗೆ ನನ್ಗೆ ತಿಂಗಳು ವರ್ಷಕ್ಕೆ ಒಂದು ಲಕ್ಷ ಕಿತ್ಕೊಳ್ತೀಯಾ ಐದು ವರ್ಷ ಐದು ಲಕ್ಷ ಕಿತ್ತಿದ್ಯಾ ನಮ್ಗೆ ವರ್ಷಕ್ಕೆ ನಮ್ಮ ಫ್ಯಾಮಿಲಿಗೆ ನಿನ್ನ ನಿನ್ನ ಅಯೋಗ್ಯ ಹಾಸ್ಪಿಟ್ಲು ಸರ್ಕಾರಿ ಹಾಸ್ಪಿಟ್ಲು ಅಲ್ಲಿಗೆ ಹೋಗಕ್ ಭಯ ನಮ್ಗೆ ನಮ್ಮ ಜೀವದ ಇಂಪಾರ್ಟೆಂಟ್ ಐವತ್ತು ಸಾವಿರ ರೂಪಾಯಿ ಆವ್ರೇಜ್ ಒನ್ ಏನ್ ಆವ್ರೇಜ್ ಫೈ ಫಿಫ್ಟಿ ತೌಸಂಡ್ ಟು ಒನ್ ಲ್ಯಾಕ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನಾನ್ ನಾನು ಇದು ನಾನು ಹೇಳ್ತಿರೋದು ಸರ್ವೆ ಮಾಡಿದ್ದೀವಿ ಹಳ್ಳಿಲಿ ಸರ್ವೇ ಹೇಳ್ತಾರೆ ಅದು ಹಳ್ಳಿಲಿ ಒಂದು ಲಕ್ಷ ಖರ್ಚು ಮಾಡ್ತಾರೆ ತಿಂಗಳಿಗೆ ವರ್ಷಕ್ಕೆ ಐದು ವರ್ಷಕ್ಕೆ ಐದು ಲಕ್ಷ ಆಯ್ತು ಎಜುಕೇಷನ್ಗೆ ಐದು ಲಕ್ಷ ಆಯ್ತು ಹತ್ತು ಲಕ್ಷ ನನ್ನ ಕಿತ್ಕೊಂಡ್ಬಿಟ್ಟು ನೀನು ಒಂದು ಲಕ್ಷ ನನ ಏನು ಹೇಳ್ತಾರೆ ಧರ್ಮ ಕೊಟ್ಟಂಗೆ ಮಾಡ್ತಾನೆ ಕಿತ್ಕೊಂಡಿರೋದು ಹತ್ತು ಲಕ್ಷ ಕೊಡು ಫಸ್ಟ್ ಸೊ ದಿಸ್ ಇಸ್ ವಾಟ್ ಅವ್ರಿಗೆ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ದೇರ್ ಆಲ್ ಎಂಗೇಜ್ ಇನ್ ಡರ್ಟಿ ಕ್ಯಾಸ್ಟ್ ಪಾಲಿಟಿಕ್ಸು ಇದು ಅವ್ನು ಗೆಲ್ಲದಂಗೆ ಅವ್ನ ಲೈಫಲ್ಲಿ ಅವ್ನ ಗೆಲ್ಲೇ ಅವ್ನಿಗೆ ದುಡ್ಡು ಮಾಡ್ಲೇಬೇಕು ಇದು ಬಿಟ್ಟು ಅವ್ರಿಗೆ ಮನ್ಸಲ್ಲಿ ಬೇರೆ ಇನ್ನೇನು ಇಲ್ಲವೇ ಇಲ್ಲ ನಮ್ಮ ಜನ ನಮ್ಮ ಊರು ನಮ್ಮ ಜನಾಂಗ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಅನ್ನೋ ಒಂದು ಇದೇ ಇಲ್ಲ ಪ್ಯೂರಿಟಿನೇ ಇಲ್ಲ ಸೊ ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಮಿರಾಕಲ್ ಫ್ರಮ್ ದಿಸ್ ಗೇಸ್ ಹಾಗಾದ್ರೆ ಈಗ ನಮ್ಮ ದೇಶದಲ್ಲಿ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಪಾಪ್ಯುಲೇಷನ್ ವರ್ಕಿಂಗ್ ಪಾಪ್ಯುಲೇಷನ್ನು ಫಾರ್ಮ್ ನ ಅಗ್ರಿಕಲ್ಚರ್ ನಂಬ್ಕೊಂಡಿದೆ ಕೃಷಿ ನಂಬ್ಕೊಂಡಿದೆ ಹಾಗಿದ್ದಾಗ ಈ ಎಲ್ಲ ಬದಲಾವಣೆಗಳಾಗದೈತಿ ರೈತರು ಉದ್ಧಾರ ಸಾಧ್ಯ ಇಲ್ಲ ರೈತರು ಉದ್ದಾರ ಸಾಲ್ದೆ ಈಗ ನಾನು ನೋಡ್ತಾ ಇದ್ದೀನಿ ಈಗ ಸರ್ಕಾರನೇ ಕೆಮಿಕಲ್ ಫರ್ಟಿಲೈಸರ್ಸ್ನ ಹಾಕಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಕ್ಕಿ ಪ್ಲಸ್ ಸಬ್ಸಿಡಿನೂ ಕೊಡ್ತಾರೆ ಅದಕ್ಕೆ ಸಬ್ಸಿಡಿನೂ ಕೊಡ್ತಾರೆ ಅಲ್ಲಿಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾಧ್ಯವೇ ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡದಿದ್ರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಲ್ಲ ಈಗ ರಾಜ್ಯ ನಮ್ಮ ಆರೋಗ್ಯ ಹೆಲ್ತ್ ಇಂಪ್ರೂವ್ ಆಗೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಿದೆ ಈಗ ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕಿ ಅಂತ ಸರ್ಕಾರನೇ ಹೇಳಿದ ಮೇಲೆ ಅದನ್ನು ಹಾಕಿ ಸರ್ಕ ರೈತರು ಬೆಳೆದುಕೊಟ್ಟು ಬೆಲೆ ಬೆಳೆನೇ ನಾವು ತಿನ್ನಬೇಕು ಹೀಗಾದಾಗ ಎಲ್ಲ ಸ್ವಾಸ್ಥ್ಯ ಹಾಳಾಗ್ಬಿಡುತ್ತೆ ಸಮಾಜದ ಸ್ವಾಸ್ಥ್ಯ ಹಾಗಾಗಬಾರ್ದು ಅಂದರೆ ಈ ಬದಲಾವಣೆ ಯಾವಾಗ ಸಾಧ್ಯ ನಿಮ್ಮ ಪ್ರಕಾರ ರೈತರು ಏನು ಇದಕ್ಕೆ ಯಾಕಂದರೆ ನನಗೆ ಗೊತ್ತುಂಟು ಸರ್ಕಾರ ಮತ್ತೊಬ್ಬರು ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಇದು ಈ ಜನ್ರೇಷನಿಗಂತೂ ಆಗಲ್ಲ ರೈತರು ಏನು ಮಾಡಿದ್ರೆ ಈ ಬದಲಾವಣೆ ಸಾಧ್ಯ ರೈತರು ಹಿಂದಿನ ಕಾಲದಲ್ಲಿ ರೈತರು ಅಂದರೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಒಪಿನಿಯನ್ ಇರೋದು ಬಡ್ವಾ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರೋದು ಬರ್ಡ್ ಭೂಮಿ ತೋರಿಸೋದು ಮಳೆ ಕಾಯ್ತಾ ಇರೋದು ಈ ತರ ಒಂದು ರಾಂಗ್ ಪಿಕ್ಚರ್ ಕೊಟ್ಟಿದ್ದಾರೆ ನಾನು ಇವತ್ತು ಕೇಳ್ತೀನಿ ತಾಜ್ಮಹಲ್ ಕಟ್ಟಿದ್ದು ಯಾರು ತಾಜ್ ಮಹಲ್ ದುಡ್ಡು ಎಲ್ಲಿಂದ ಬಂತು ಯಾರು ಅವತ್ತು ಅವತ್ತು ಆಪಲ್ ಇತ್ತ ಮೈಕ್ರೋಸಾಫ್ಟ್ ಇತ್ತ ಅಥವಾ ಇನ್ಫೋಸಿಸ್ ಇತ್ತ ವಿಪ್ರೋ ಇತ್ತ ಇರಲಿಲ್ಲ ಹೆಚ್ಚು ಜನ ಟ್ಯಾಕ್ಸ್ ಕಟ್ತಿದಾರೆ ಯಾರು ಟ್ಯಾಕ್ಸ್ ಕಟ್ತಾ ಇದ್ದ ಹೂ ವಾಸ್ ಅರ್ಕಿಂಗ್ ಕ್ಲಾಸ್ ಇನ್ನೇ ಅವರ್ ಕಂಟ್ರಿ ರೈತರು ಅವ್ರ ಸಂಪಾದನೆಯ ಒಂದನೇ ಮೂರನೇ ಭಾಗ ಅಂದ್ರೆ ವಾಟ್ ಟ್ಯಾಕ್ಸ್ ಇದೆಯೋ ಅದನ್ನ ತಾಜ್ ಮಹಲ್ ಅದಲ್ಲೇ ಕಟ್ಟಿರೋದು ರೆಡ್ ಫ್ರೋಟ್ ಅದಲ್ಲೇ ಕೊಟ್ಟಿರೋದು ಕುತುಬಿನ ಅದರಲ್ಲೇ ಬಕ್ರಾನಗಲ್ ಡ್ಯಾಮ್ ಕೆ ಆರ್ ಎಸ್ ಅದರಲ್ಲೇ ಮೈಸೂರು ಪ್ಯಾಲೇಸ್ ಅದರಲ್ಲೇ ಈ ನಮ್ಮ ದೇಶದ ವೈಭವನ ಕಟ್ಟಿರೋದೇ ರೈತರು ಇನ್ ಯಾರು ಅಲ್ಲ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ್ರು ವಿಜಯನಗರ ಸಾಮ್ರಾಜ್ಯ ಇತ್ತು ಅಲ್ಲಿ ರೋಡಲ್ಲಿ ಹಾಕೊಂಡು ಮಾಡ್ತಾ ಇದ್ರು ಕಟ್ಟದಂತ ನಮ್ಮ ರೈತರು ಸೊ ದೇ ವರ್ ಆಲ್ವೇಸ್ ರಿಚ್ ಅವ್ರಿಗೆ ಅವ್ರ ವಿಷಯದಲ್ಲಿ ತಲೆ ಹಾಕೋದು ಬಿಟ್ಬಿಟ್ಟು ಇಂಟರ್ಫಿಯರ್ ಮಾಡೋದು ಬಿಟ್ಬಿಟ್ಟು ಬಿಟ್ಬಿಟ್ರೆ ದೇ ನೋ ಔಟ್ ಸಸ್ಟೈನ್ ಮೂವತ್ ಪರ್ಸೆಂಟ್ ಕೊಡ್ತಾನೆ ದೇರ್ ರಿಯಲ್ ಕ್ರಿಯೇಟರ್ಸ್ ದ ರಿಯಲ್ ಕ್ರಿಯೇಟರ್ಸ್ ನಮ್ಮ ತಾತ ನೈನ್ಟೀನ್ ನೈಂಟಿ ಫೈವ್ ಇಯರ್ಸ್ ಬದುಕಿದ್ರು ನಾ ನಮ್ಮ ಅಜ್ಜಿಗೆ ಕಾಸನ್ ಸರ ಮಾಡ್ಕೊಂಡಿದ್ರು ಚಿನ್ನದ್ದು ಇತ್ತು ಬೈತಲೆ ಬೊಟ್ಟಿತ್ತು ವಂಕಿ ಇತ್ತು ಈಗಿನ ಕಾಲದ ಗೊತ್ತೇ ಇಲ್ಲ ಅವೆಲ್ಲ ಕರಿಮಣೆ ಸರ ಮಾಡ್ಕೊಡಕು ಯೋಗ್ತಾ ಇಲ್ಲ ಇವತ್ತಿಗೆ ಆ ಥರ ತಂದ್ಬಿಟ್ಟಿದ್ದಾರೆ ಯು ಸ್ಟಾಪ್ ಇಂಟರ್ಫಿಯರಿಂಗ್ ನೀನ್ ನಮ್ಮ ಒಟ್ಟಿಗೋಸ್ಕರ ನೀನು ಇಲ್ಲಿ ಬಿಡು ನಮ್ಮ ಸಂತೆ ನಾವು ಮಾಡ್ಕೊಳ್ತೀವಿ ನಮ್ಮ ಜೀವನ ನಾವು ಮಾಡ್ಕೊಳ್ತೀವಿ ನಾವು ಬದುಕ್ತೀವಿ ಅದಕ್ಕೆ ಯು ಗಿವ್ ಅಸ್ ದಟ್ ಎನ್ವೈರನ್ಮೆಂಟ್ ಅದು ನಮ್ಮ ಪಾಟ್ ನಮ್ಮ ಬಿಟ್ಬಿಟ್ರೆ ದಟ್ ಇಸ್ ದ ಬಿಗ್ಗೆಸ್ಟ್ ಸರ್ ಈ ಪರ್ಸ್ಪೆಕ್ಟಿವ್ ಜನಕ್ಕೆ ನೋಡಿ ಈಗ ನಮ್ಮ ಹಿಸ್ಟ್ರಿ ಬುಕ್ಕಲ್ಲಿ ಕೂಡ ನಮಗೆ ಇದು ಯಾವುದನ್ನು ಕೂಡ ನಮ್ಗೆ ಹೇಳಿಸಿಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ನೋಡಿ ನಮ್ಮದು ಹಿಂದೆ ಇಷ್ಟು ದೊಡ್ಡ ರಿಚ್ ಹೆರಿಟೇಜ್ ಇದೆ ನಮ್ಮ ದೇಶಕ್ಕೆ ವಿಜಯನಗರ ಸಾಮ್ರಾಜ್ಯ ಒಂದು ರಿಚೆಸ್ಟು ನಾವು ಇನ್ಫ್ಯಾಕ್ಟ್ ಪ್ರಪಂಚದ ಜಿ ಡಿ ಪಿಯಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ದಿತ್ತು ನಮ್ಮ ಭಾರತ ಒಂದು ರಿಚೆಸ್ಟ್ ಕಂಟ್ರಿ ಭಾರತ ನೈನ್ಟೀನ್ ಫಾರ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಬರೋಕ್ಕೂ ಅಥವಾ ಬ್ರಿಟಿಷರ್ಸ್ ಬರೋಕ್ಕೂ ಮೊದಲು ಒನ್ ಡಾಲರ್ ವಾಸ್ ಈಕ್ವಲ್ ಟು ಒನ್ ಸ ಅದು ಮಾಡಿಸನ್ ಅಂತ ಬ್ರಿಟಿಷ್ ಎಕನಾಮಿಸ್ಟು ವರ್ಲ್ಡ್ ಎಕನಾಮಿ ಅಂತ ರಿಸರ್ಚ್ ಮಾಡಿದ ಸೆಂಚುರಿ ಒನ್ನಿಂದ ಸೆವೆಂಟೀನ್ ಫಿಫ್ಟಿ ಒನ್ ಸೆವೆನ್ ಒನ್ ಸೆವೆನ್ ಫೈವ್ ಜೀರೋ ಏಡಿ ವರ್ಗು ಇಂಡಿಯಾ ವಾಸ್ ನಂಬರ್ ಒನ್ ಅಂದರೆ ಜಿ ಡಿ ಪಿ ತರ್ಟಿ ತ್ರೀ ಪರ್ಸೆಂಟ್ ಇತ್ತು ಚೈನಾದ ಇಪ್ಪತ್ತೇಳು ಪರ್ಸೆಂಟ್ ಇತ್ತು ಅಂದರೆ ಇಂಡಿಯಾ ಜಗತ್ತಿನ ಮೂವತ್ ಪರ್ಸೆಂಟ್ ಆಸ್ತಿಯನ್ನು ಹೊಂದಿತ್ತು ಇವತ್ತು ನಾವು ಎಲ್ಲಿದ್ದೀವಿ ಲ್ಯಾಟಿನ್ ಅಮೆರಿಕ ಮತ್ತು ಇದು ವೆಸ್ಟ್ ಈಸ್ಟರ್ನ್ ಯುರೋಪು ಯುರೋಪಿಯನ್ ಕಂಟ್ರೀಸ್ ಅಂಡ್ ಅಮೆರಿಕನ್ ಇದು ದರ್ ಕಂಬೈನ್ಡ್ ಜಿ ಡಿ ಪಿ ವಾಸ್ ಲೆಸ್ ದನ್ ಒನ್ ಪರ್ಸೆಂಟ್ ಆ ಥರ ಇದ್ದಿದ್ದು ಸೊ ಆದರೆ ಅಂದರೆ ಆ ಬದಲಾವಣೆ ಅವತ್ತು ಅಷ್ಟು ಅಷ್ಟು ಆಗೋಕ್ ಕಾರಣ ನೀವು ಹೇಳ್ತಾರು ಕೃಷಿ ಅಲ್ಲಿ ಯಾವತ್ತು ನಮಗೆ ಟೆಕ್ನಾಲಜಿ ಇರಲಿಲ್ಲ ಮ್ಯಾನುಫ್ಯಾಕ್ಚರಿಂಗು ಇರಲಿಲ್ಲ ಇನ್ಫ್ಯಾಕ್ಟ್ ಅಲ್ವಾ ಅವತ್ತು ನಾವು ಏನೇ ಫ್ಲರಿಶ್ ಆಗಬೇಕು ಅಂದ್ರೂ ನಮ್ಮ ಭೂಮಿ ನಮ್ಮ ಕೃಷಿ ನಮ್ಮ ಇದು ಇದರಲ್ಲಿ ಸಿ ನಮಗೇನು ಚಿನ್ನ ಕೆ ಜಿ ಎಫ್ ಅಲ್ ಚಿನ್ನ ಸಿಕ್ಕಿದ್ದು ಏಯ್ಟೀನ್ ಹಂಡ್ರೆಡ್ಸಲ್ಲಿ ಅಲ್ಲಿ ಡೈಮಂಡ್ ಸಿಕ್ಕೇರಿದೆ ಅವೆರಲ್ಲ ನಮ್ಮ ದೇಶ ರಿಚ್ ಆಗಿಲ್ಲ ಅವರ್ ರಿಚ್ನೆಸ್ ಕೇಮ್ ಬಿಕಾಸ್ ಆಫ್ ಅವರ್ ಅಗ್ರಿಕಲ್ಚರ್ ಅವರ್ ಅಗ್ರಿಕಲ್ಚರ್ ಪ್ರಾಕ್ಟೀಸ ಸಸ್ಟೈನಬಿಲಿಟಿ ಅದು ಬ್ಯೂಟಿ ಬ್ಯೂಟಿಫುಲ್ ನಮ್ಮ ಅಗ್ರಿಕ ನಮ್ಮ ಗಾಂಧೀಜಿ ಹೇಳ್ತಾರೆ ಗಾಂಧೀಜಿನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಮಾಡ್ಕೊಂಡಿಲ್ಲ ಸರಿಯಾಗಿ ಅವ್ರದ್ದು ವಿಲೇಜ್ ಗ್ರಾಮ ಸ್ವರಾಜ್ಯ ಅಂತ ಇದೆ ನಾನು ಓದಿಲ್ಲ ಬಟ್ ಅವರ ಆಮೇಲೆ ನಾನು ಕೋರಿಲೇಟ್ ಮಾಡ್ಕೊಳ್ತಾಯಿ ಅವರು ತುಂಬಾ ಸತ್ಯ ಆಗ ಐ ವಾಸ್ ದ ಪ್ರೊಡ್ಯೂಸರ್ ಐ ವಾಸ್ ದ ಬೈಯರ್ ಕನ್ಸ್ಯೂಮರ್ ಒಂದು ಹಳ್ಳಿಲಿ ಯಾವತ್ತು ಹಳ್ಳಿಯಿಂದ ದುಡ್ಡು ಹೊರ್ಗಡೆ ಹೋಗ್ತಾ ಇದಕ್ಕಿಂತ ದುಡ್ಡು ಯಾವತ್ತು ಒಳಗಡೆ ಬರೋದು ಹಳ್ಳಿಲಿ ಹ ನಮ್ಮಲ್ಲಿ ಈಗ ಹೆಂಗಾಗೋಯ್ತು ಅಂದ್ರೆ ಹಳ್ಳಿಯಿಂದ ದುಡ್ಡು ಹೆಂಗ ಕಿತ್ಕೊಳ್ಳೋದು ಅಂತ ಆಯ್ತು ನಾವು ನೋಡಿ ಮಜ್ಜಿಗೆ ಕುಡಿತಿದ್ದೆ ಧನ್ಯವಾದಗ ಕೋಡ್ಬಳೆ ಚಕ್ಲಿ ಹಬ್ಬ ರಿನಲ್ಲಿ ಮಾಡೋರು ಅದನ್ನು ಒಂದು ಎರಡು ಎರಡು ಮೂರು ತಿಂಗ್ಳಿಟ್ಕೊಂಡು ತಿಂತಿದ್ವಿ ಕಜ್ಜಾಯ ಗಿಜಯ ರವೆ ಉಂಡೆ ಎಲ್ಲ ಮಡಕಲಿಟ್ಕೊಂಡು ಬೆಳಿಗ್ಗೆ ಆದ್ರೆ ಆಜ್ಲಲ್ಲಿ ಹಲಿಸ್ತಾ ಇದ್ವಿ ಇಲ್ಲ ಅದೇ ಹಿಂದೆ ಇತ್ಗೆ ಹೋದ್ರೆ ಕಬ್ಬೆ ಬೇವಿನ ಕಡಲ್ ಮಾಡ್ತಿದ್ವಿ ಇಲ್ಲಾಂದರೆ ಮಾವು ನಾರ್ತ್ ಮಂಗಳೂರು ಕಡೆ ಎಲ್ಲ ಮಾವನ್ನ ಇದಲ್ ಮಾಡೋರು ಆ ಈ ತರ ಇದ್ದಂಥದ್ದು ಹೆಣ್ಣು ಮಕ್ಕಳು ಪಾತ್ರ ಅಡಿಗೆ ಅಡ್ಗೆ ಮಾಡಿದ್ರೆ ಮನೆ ಹಿಂದ್ಗಡೆ ಇದು ಇಜ್ಲಲ್ಲಿ ತೊಳೆಯೋರು ಇಲ್ಲ ಮನೆಯ ಹಿಂದ್ಗಡೆ ನಿಂಬೆಹಣ್ಣಲ್ಲಿ ಇದು ಮಾಡ್ಕೊಂಡು ಮಾಡೋರು ಸಿಂಪಲ್ಲ ಇವತ್ತು ಅದು ನೀವು ಪ್ರಾಕ್ಟೀಸ್ ಪ್ರಾಕ್ಟೀಸೆಲ್ಲ ಕೊಳಪು ಅಂದ್ಬಿಟ್ಟು ಈ ಕೊಲ್ಗೆಟ್ ಬಂತು ಮತ್ತೊಂದು ಬಂತು ಪೇಸ್ಟು ಎಲ್ಲ ಬಂದು ಫ್ರೀಯಾಗೆ ಮನೆ ಇಟ್ಲಲ್ಲೇ ಮಾಡ್ತಿದ್ ಅದು ಎಲ್ಲ ಕನ್ಸ್ಯೂಮರ್ಸಮ್ ತಂದ್ಬಿಟ್ರು ತು ಅದು ಕಚಡ ಡರ್ಟಿ ಇಜ್ಲು ಯೂಸ್ ಮಾಡ್ತೀವಪ್ಪ ಇರಲಿಲ್ಲ ಇವತ್ತು ಮಕ್ಳನ್ನ ಕೆಲಸ ಅಂತ ಕಳಿಸ್ತಿದ್ರಲ್ಲ ವಾಪಸ್ ಒಂದ್ ಮಕ್ಳು ಸಿಟಿ ಓದ್ಕೊಂಡ್ಬಿಟ್ಟು ದರ್ಟಿ ಗಟ್ಟಿ ಅಂದ್ಬಿಟ್ಟು ಈ ಕೋಲ್ಗೆಟ್ ಟೂತ್ ಇದು ಇಜ್ಲು ಮಣ್ಣು ಬೇವಿನ ಕಡೆ ಎಲ್ಲಾ ಇದನ್ಬಿಟ್ಟು ತೆಗ್ಸ್ಬಿಟ್ಟು ಕೋಲ್ಗೆಟ್ ಬ್ರಷ್ ಟೂತ್ ಬೇಸ್ ಕೊಟ್ರು ಕೋಲ್ಗಟ್ ಇರ್ಬೋದು ಪ್ರಾಮಿಸ್ ಇರ್ಬೋದು ಎಷ್ಟೊಂದಿದೆ ಇವತ್ತು ಆ ನನ್ ಮಕ್ಳು ಏನೇಳ್ತಾರೆ ನಿಮ್ದಲ್ಲಿ ಉಪ್ಪಿದ್ಯಾ ಇಜ್ಲಿದ್ಯಾ ಅಂತ ಎಂಥ ಎಂತ ವಿ ವಿರ್ ಡೂಯಿಂಗ್ ಇಟ್ ತೆಗೆದುಬಿಟ್ಟು ಕನ್ಸ್ಯೂಮರಿಸ್ ತಂದು ಇಂಟ್ರೊಡ್ಯೂಸ್ ಮಾಡಿದ್ರು ಮೊದಲು ಪಾತ್ರ ತೊಳಿತಾ ನಿಂಬೆಣ್ಣಲ್ಲೇ ನಿಂಬು ಬಾರ್ ವಿಮ್ ಸೋ ನಿಂಬು ಬಾರ್ಕ ಶಕ್ತಿ ಅಂತ ಫ್ರೀ ಆಗಿ ನಿಂಬೆಹಣ್ಣು ನನ್ನ ಇಲಾಖೆ ಇದ್ದಂತ ನಿಂಬೆಣ್ಣು ಮಾಡ್ಕೊಂಡು ಮಾಡ್ತಿದ್ದೆ ನೀನು ನನ್ನ ಐ ವಾಸ್ ದ ಕನ್ಸ್ಯೂಮರ್ ಐ ವಾಸ್ ದ ಪ್ರೊಡ್ಯೂಸರ್ ದುಡ್ಡೇ ಖರ್ಚು ಮಾಡ್ತಾರಲ್ಲ ನೀನು ತಗೊಂಡೋಗಿ ಪ್ರೊಸೆಸ್ ಮಾಡಿ ಪ್ರೊಸೆಸ್ ಮಾಡಿದ್ರು ಇವಾಗ ಏನಾಯ್ತು ನಾನು ನಿಂಬೆಣ್ಣ ಫ್ರೀಯಾಗಿ ನಿಂಬೆಣ್ಣು ಬೆಳೀತಿತ್ತು ಬಿಟ್ಟೆ ಈಗ ನಿನ್ನೆ ಬಾರ್ ತರ್ತೀನಿ ನನ್ನ ಸಂಪನ್ನ ದುಡ್ಡು ಹೋಯ್ತು ಮೊದಲು ನಿಂಬೆಹಣ್ಣು ಪತ್ಕೊಳ್ಳಿ ಕನ್ನ ಬೆಳೆಸ್ತಿದ್ದೆ ಎಕ್ಸಸ್ ನಿಂಬೆಣ್ಣು ಮಾರಾಟ ಮಾಡ್ತಿದ್ದೆ ದುಡ್ಡು ಬರ್ತಿತ್ತು ಇಟ್ಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್ ಎಕ್ಸ್ ಪೊಲೇಟ್ ಮಾಡ್ಕೊಳ್ಳಿ ಹಾಗಾದ್ರೆ ಎರಡು ಸಾವಿರದ ನಾವೆಲ್ಲ ಎದುರು ನೋಡ್ತಿದ್ದೀವಿ ಈ ಸಮಯದಲ್ಲಿ ರೈತರಿಗೆ ಏನ್ ಸಜೆಷನ್ಸ್ ಕೊಡ್ತೀರಿ ನೀವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೈತರು ಸ್ವಾವಲಂಬಿಗಳಾಗಬೇಕು ರೈತರು ಬೇರೆಯವ್ರ ಮೇಲೆ ಈಗ ನಾನು ಹೇಳೋದು ಈಗ ಕಾಯೋದಂತೂ ಬೇಡ ಅವ್ರವ್ರ ಊರಲ್ಲಿ ಪ್ರತಿಯೊಂದು ಊರಲ್ಲೂ ಕೂಡ ಅವ್ರದ್ದೇ ಒಂದು ಅಸೋಸಿಯೇಷನ್ ಕಟ್ಕೋಬೇಕು ಅವರು ಅವರು ಈಗ ಅವ್ರ ಮಕ್ಕಳು ಬಂದುಬಿಟ್ಟು ನೀವು ಹೇಳ್ತಿದ್ರಿ ನಿಮಗೆ ಆರ್ಗ್ಯಾನಿಕ್ ಮಂಡ್ಯ ಶುರು ಮಾಡೋಕೆ ನಿಮಗೆ ಕಾರಣವೇ ನಿಮ್ಮ ಮಂಡ್ಯದವರು ಎಷ್ಟೋ ಜನ ಇಲ್ಲಿ ಆಟೋ ಓಡಿಸ್ತಿದ್ರು ಟ್ಯಾಕ್ಸಿ ಓಡಿಸ್ತಿದ್ರು ಅದನ್ನು ನೋಡಿಬಿಟ್ಟು ನೀವು ಶುರು ಮಾಡ್ತೀನಿ ಹಾಗೇನೇ ಇವತ್ತು ರೈತರು ಮಕ್ಕಳು ಬಂದ್ಕೊಂಡು ಆಟೋ ಟ್ಯಾಕ್ಸಿ ಹೋಟೆಲ್ ಕೆಲಸ ಮತ್ತೊಂದು ಮಾಡ್ತಿದ್ದಾರೆ ಅದ್ರ ಬದಲು ಅವ್ರ ಹತ್ರನೇ ಅವ್ರು ಬೆಳೆದಿದ್ದ ಎಳ್ನೀರು ಮಾಡಿಸ್ಬೋದು ಅವ್ರ ಹತ್ರನೇ ಅವ್ರು ಬೆಳೆದಿದ್ದ ಪಪಾಯ ಮಾಡಿಸ್ಬೋದು ತರಕಾರಿ ಮಾಡಿಸ್ಬೋದು ನೀವ್ ನಿಮ್ ಪ್ರಕಾರ ಏನೇನ್ ಮಾಡಿದ್ರೆ ಈ ಬದಲಾವಣೆ ಸಾಧ್ಯ ಆಗತ್ತೆ ಸಿ ಖಂಡಿತವಾಗ್ಲೂ ಏನು ಅಂದ್ರೆ ಒಂದು ರೈತರು ಶುಡ್ ಸ್ಟಾಪ್ ದ ನ್ಯೂಯರ್ ಇದು ಅವ್ರ ತಾತ ಅವ್ರ ಮುತ್ತಾತ ಅವ್ರ ಅಪ್ಪಂದಿರು ಏನ್ ಮಾಡ್ತಿದ್ರು ಪ್ರಾಕ್ಸೆಸ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ದಲ್ಲ ಆಗಿನ ಕಾಲದ ರೈತರು ತಾಜ್ ಮಹಲ್ ಕಟ್ಟಿದ್ದಾರೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದ್ದಾರೆ ವಿಧಾನಸೌಧ ಕಟ್ಟಿದ್ದಾರೆ ಅದೆಲ್ಲ ಕಟ್ಟಿದ್ರು ರೈತರೇ ಆ ಪ್ರಾಕ್ಟೀಸ್ ಇಟ್ ಇಸ್ ಪ್ರೂವನ್ ಪ್ರಾಕ್ಟೀಸ್ ಪ್ರೂವನ್ ಸಸ್ಟೈನಬಿಲಿಟಿ ಪ್ರೂವನ್ ಎಕಾನಮಿ ವರ್ಲ್ಡ್ ನಂಬರ್ ಒನ್ ಎಕಾನಮಿ ಇಟ್ಸ್ ವೈ ಡಿ ಅಡಾಪ್ಟ್ ಸಮಥಿಂಗ್ ವಿಚ್ ಇಸ್ ಫೇಲಿಂಗ್ ಟುಡೇ ಇಂಡಿಯಾಸ್ ಜಿ ಡಿಸ್ ದನ್ ಫೋರ್ ಪರ್ಸೆಂಟ್ ವೈ ಡೂ ವಾಂಟ್ ಟು ಗೆಟ್ ಇನ್ ಟು ದಿಸ್ ನಿಮ್ ತಾತ ಏನ್ ಮಾಡ್ತೀವಿ ಅದು ಮಾಡಿ ಇವತ್ತು ನಿಮ್ಮ ಕೇಳ್ತೀನಿ ನಿಮ್ ತಾತ ನಿಮ್ಮ ನಿಮ್ಮ ಅಜ್ಜಿಗೆ ಹತ್ತು ಹನ್ನೆರಡು ಹದಿನೈದು ಕೆಲವರು ಹದಿನೆಂಟು ಮಕ್ಳು ಮಾಡಿನೂ ಏನೋ ಎಲ್ರಿಗೂ ಮದುವೆ ಮಾಡಿ ಅವರು ಕಾಸನ್ ಸಲ ಮಾಡಿಸ್ಕೊಡೋರು ಕೆನ್ ಯು ಡೂ ಇಟ್ ಇಬ್ಬರು ಮಕ್ಕಳು ನಿನ್ ಕೆನ್ ಯು ಒಂದು ಸಲ ಮಾಡ್ಸಕ್ ಆಗ್ತಿಲ್ಲ ವೈ ದೆನ್ ವೈ ಆರ್ ಯು ಅಡಾಪ್ಟಿಂಗ್ ದಿಸ್ ಗೋ ಬ್ಯಾಕ್ ಆರೋಗ್ಯ ಚೆನ್ನಾಗಿರುತ್ತೆ ನಿನ್ಗೆ ಹೆಲ್ತ್ ಸಿಗುತ್ತೆ ವೆಲ್ತು ಸಿಗುತ್ತೆ ಗೋ ಬ್ಯಾಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಚೇಂಜ್ ದ್ ಟು ಇದು ಬೆಂಗಳೂರಲ್ಲೂ ಆಟೋ ಓಡಿಸ್ತೀವಿ ಏನು ಗಿಟ್ಟಲ್ಲ ಎಷ್ಟು ವರ್ಷ ಓಡಿಸ್ತೀರಾ ಡೆಲಿವರಿ ಮಾಡ್ತೀರಾ ಎಷ್ಟು ವರ್ಷ ಬೈಕಲ್ಲಿ ಕುತ್ಕೊಂಡು ಡೆಲಿವರಿ ಮಾಡ್ತೀರಾ ಬೆನ್ನೋವು ಬಂದ್ಮೇಲೆ ನಾಳೆ ಏನು ಸ್ಕಿಲ್ ಇದೆ ನಿಮ್ಮ ಹತ್ರ ಏನು ಮಾಡ್ತೀರಾ ಈ ಮೂವತ್ತೆಂಟು ವರ್ಷ ಮೂವತ್ತಾರು ವರ್ಷಕ್ಕೆ ಬೆನ್ನೋವು ಬರುತ್ತಾ ಇಲ್ಲ ಏನೋ ಲ್ಯಾಪ್ಸ್ ಆಗುತ್ತೆ ಆಗ ಏನು ಮಾಡ್ತೀರಾ ಯು ಡೋಂಟ್ ಹ್ಯಾವ್ ಎನಿ ಅದರ್ ಸ್ಕಿಲ್ ಅಪಾರ್ಟ್ ಫ್ರಮ್ ಡ್ರೈವಿಂಗ್ ಅಥವಾ ಡ್ರೋನ್ ತಂದಿಟ್ಟು ಏನು ಏನು ಮಾಡ್ತೀರಾ ಅದಕ್ಕೆ ಇನ್ಸ್ಟೆಡ್ ಆಫ್ ಗೆಟಿಂಗ್ ಇಂಟು ದಿಸ್ ದಿಸ್ ಥಿಂಗ್ ವಿಚ್ ಡಸಂಟ್ ಹ್ಯಾವ್ ಫ್ಯೂಚರ್ ಅಗ್ರಿಕಲ್ಚರ್ ಬನ್ನಿ ನಿಮ್ಮ ಜೀವನ ನೀವು ಮಾಡ್ಕೋಬೋದು ಹತ್ಕೊಂಟೆ ನೀವು ಬದುಕ್ಬೋದು ಯಾರಂಗಿಲ್ದೆ ನೀವು ಬದುಕ್ಬೋದು ಊಟ ಮಾಡಬಹುದು ಎಲ್ಲೂ ಭಿಕ್ಷೆ ಬಿಡಬೇಕಾಗಿಲ್ಲ ಹತ್ರ ಸಾಲ ಮಾಡಬೇಕಾಗಿಲ್ಲ ನೀವು ಬನ್ನಿ ಮಾಡಿ ಇದು ಫ್ಯೂಚರ್ ಸರ್ ಆದರೆ ಒಂದು ಸಮಸ್ಯೆ ನಾನು ನೋಡ್ತಾ ಇರೋದೇನಂದರೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ದೊಡ್ಡ ದೊಡ್ಡ ಲ್ಯಾಂಡ್ ಹೋಲ್ಡಿಂಗ್ ಇರ್ತಿತ್ತು ರೈತರತ್ರ ಇವತ್ತು ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದ್ಬಿಟ್ಟು ಡಿವೈಡ್ ಆಗಿ ಡಿವೈಡ್ ಆಗಿ ಡಿವೈಡ್ ಆಗಿ ಒಂದು ಕುಟುಂಬಕ್ಕೆ ಒಂದು ಎಕರೆ ಅರ್ಧ ಎಕರೆ ಎರಡು ಎಕರೆ ಜಮೀನಿದೆ ಆ ಒಂದು ಎಕರೆ ಎರಡು ಎಕರೆ ಜಮೀನಲ್ಲಿ ಸರ್ ಏನು ಮಾಡೋದು ಸರ್ ಬರೀ ಒಂದು ಎಕರೆ ಇದೆ ಸರ್ ನಮಗೆ ಎರಡು ಎಕರೆ ಇದೆ ಸರ್ ಇದನ್ ಕುಟುಂಬ ನಡ್ಸಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಿಟಿಗೆ ಬರ್ತಿದ್ದಾರೆ ಕೆಲಸ ಹುಡುಕ್ತಿದ್ದಾರೆ ನಿಮ್ಮ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಒಂದು ಡೀಸೆಂಟ್ ಲೈಫ್ ನ ಲೀಡ್ ಮಾಡಬೇಕು ಇಬ್ರು ಮಕ್ಕಳನ್ನ ಸ್ಕೂಲಿಗೆ ಕಳಿಸಬೇಕು ಅಂದ್ರೆ ಎರಡು ಎಕ್ರಲ್ಲಿ ಸಾಧ್ಯನಾ ಸಿ ನಾವು ಒಂದು ಕೋರ್ಸ್ ಮಾಡ್ತಿದ್ವಿ ಇದನ್ನ ನಾವು ಅಳ್ವಡ್ಸ್ ಮಾಡಿದ್ವಿ ಮಂಡ್ಯದಲ್ಲಿ ಒಂದು ಸುಮಾರು ರೈತರು ಅಳ್ವಡ್ಸ್ ಇದು ಸುಭಾಷ್ ಪಾಳೇಕರ್ ಅವರ ಹೇಳಿದಂತ ಒಂದು ಮಾಡೆಲ್ ನ ಡಿರೈವ್ ಮಾಡಿ ಕುಮಾರಸ್ವಾಮಿ ಅಂತ ಸಾತನಹಳ್ಳಿ ಕುಮಾರಸ್ವಾಮಿ ಅಂತ ನಮ್ಮ ಮಂಡ್ಯದ ಇದ್ದಾರೆ ಅವರು ಇದನ್ನ ಮಾಡಲ್ ಮಾಡಿದ್ರು ಈ ಮಾಡಲ್ನ ನಾವು ಫರ್ದರ್ ತೊಗೊಂಡೋಗಿ ಎಕನಾಮಿಕಲ್ ಮಾಡಲ್ ಆಗಿ ಅದರಲ್ಲಿ ಮಾರ್ಕೆಟಿಂಗ್ ಎಲ್ಲ ಸೇರಿಸಿ ಎಕನ ವಯಬಲ್ ಎಕನಾಮಿಕಲ್ ಆಗಿ ಮಾಡಿದ್ವಿ ಏನು ನಾವು ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಲಾರ್ಜ್ ಲ್ಯಾಂಡ್ ಟು ಅರ್ನ್ ಮನಿ ಅರ್ಧ ಎಕರೆ ಇದಾರೆ ನಿಮಗೆ ಇವತ್ತು ಹಳ್ಳಿಯಲ್ಲಿ ಐವತ್ತು ಸಾವಿರ ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಮಾಡ್ಬೋದು ಎಲ್ಲ ಕಡೆ ಸಾಧ್ಯ ಸಿ ಸಾಧ್ಯ ಏನ್ ಕೋಲಾರದಲ್ಲಿ ಏನಪ್ಪ ಬರೀ ಕಲ್ಲು ಇದು ಅನ್ಕೊಂಡು ಕೆತ್ತು ಬಿಟ್ಬಿಡಿದ್ರೆ ಚೀನ ಸಿಗ್ತಿರ್ಲಿಲ್ಲ ಸಾಧ್ಯ ಎಫರ್ಟ್ ಹಾಕ್ಬೇಕು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಇದು ನನ್ನ ಅನುಭವ ಕೂಡ ನಮ್ಮ ತೋಟದಲ್ಲಿ ಆಗಿರೋ ಅನುಭವ ನೋಡ್ಬೋದು ನಾವು ಬರೀ ಪಾಠ ಮಾಡ್ತಿಲ್ಲ ದಿಸ್ ಇಸ್ ಅವರ್ ಎಕ್ಸ್ಪೀರಿಯನ್ಸ್ ಆನ್ ಆನ್ ಗೋಯಿಂಗ್ ಬೇಸಿಸ್ ಬಂದು ನಮ್ಮ ತೋಟದಲ್ಲಿ ನೋಡಬಹುದು ಇಲ್ಲ ನಮ್ಮ ಮಂಡ್ಯದಲ್ಲಿ ಬೇರೆ ಬೇರೆ ರೈತರು ಮಾಡ್ತಾ ಮಾಡಬಹುದು ಅರ್ಧ ಅರ್ಧ ಎಕರಲ್ಲಿ ಇನ್ನೇನ್ ಬೇಕು ನೀವು ಬೆಂಗಳೂರಲ್ಲೇ ಐವತ್ತು ಸಾವಿರ ಸಂಪಾದನೆ ಮಾಡಬೇಕು ಅಂದ್ರೆ ಐವತ್ತು ಸಾವಿರ ಸಂಪಾದನೆ ಮಾಡೋದು ಒಂದು ಅದಕ್ಕೆ ಎಷ್ಟು ಓಡಾಡಬೇಕು ಅದಕ್ಕೆ ಎಷ್ಟು ಧೂಳು ಕುಡಿಬೇಕು ಎಷ್ಟು ಹೊಗೆ ಕುಡಿಬೇಕು ಎಲ್ಲೆಲ್ಲಿ ಊಟ ಮಾಡಬೇಕು ಯಾವುದೋ ದರ್ಶನ ನಿಂತ್ಕೊಂಡು ಮಾಡಬೇಕು ಯಾರೋ ಆರೋಗ್ಯ ಇದು ಮಾಡಬೇಕು ಅದೆಲ್ಲ ಆದ್ಮೇಲೆ ಕೊನೆ ಟ್ಯಾಕ್ಸ್ ಕಟ್ಬೇಕು ಇದು ಫಿಫ್ಟಿ ತೌಸಂಡ್ ಕ್ಲೀನ್ ಟ್ಯಾಕ್ಸ್ ಫ್ರೀ ಮನಿ ಬೈ ನೋಡಿ ಬನ್ನಿ ಬಂದು ಬಂದ್ರೆ ತಾನೇ ಗೊತ್ತಾಗ ಜನಕ್ಕೆ ಆರ್ ಬೇಸ್ ಯು ಡೋಂಟ್ ಬಿಗರ್ ಲ್ಯಾಂಡ್ ಟು ಅರ್ನ್ ಮನಿ ಸೊ ಹಾಗಾದ್ರೆ ನಿಮಗೆ ಎರಡು ಸಾವಿರದ ಫೈನಲ್ ಮೆಸೇಜ್ ಈಗ ಎಲ್ಲರೂ ರೈತರಿಗೆ ರೈತರು ಇರ್ಬೋದು ರೈತಾಪಿ ವರ್ಗದ ಕಡೆ ಮುಖ ಮಾಡಿರೋ ಇರ್ಬೋದು ಕೃಷಿ ಹತ್ರ ಮುಖ ಮಾಡಿರೋ ಇರ್ಬೋದು ಒಂದು ಎಕ್ಸೈಟ್ಮೆಂಟ್ ಇದೆ ಎಲ್ರಿಗೂ ಕೃಷಿ ಮಾಡದೇ ಇರೋರಿಗೆ ಕೃಷಿ ಮಾಡಬೇಕು ಅನ್ನೋ

ಇದು ಏನಂತ ಫಾರ್ಮಿಂಗ್ ಅಂತ ಏನಿದೆ ಆ ಕಾನ್ಸೆಪ್ಟು ಇವತ್ತು ಇನ್ಫೋಸಿಸ್ ನೈನ್ಟೀನ್ ಏಯ್ಟಿಲ್ ಇದ್ದಂಗಿದೆ ಇವತ್ತು ಬನ್ನಿ ಇವತ್ತು ಇನ್ವೆಸ್ಟ್ ಮಾಡಿ ಇವತ್ತು ತಗೊಳ್ಳಿ ನೆಕ್ಸ್ಟ್ ಟೆನ್ ಟ್ವೆಂಟಿ ಇಯರ್ಸ್ ವಿಲ್ ಬಿ ದ ಮೋಸ್ಟ್ ಸಾರ್ಟ್ ಆರ್ ಮೋಸ್ಟ್ ರಿಚೆಸ್ಟ್ ಗೈ ಇದು ಸೊ ಯಾರು ಎದೆ ಗುನ್ಬೇಡಿ ಈ ಶುಡ್ ನಾಟ್ ಲೂಸ್ ಓಪ್ ಹಿಸ್ಟ್ರಿ ಓದಿದ್ರೆ ಅರ್ಥ ಆಗತ್ತೆ ಕೃಷಿನೇ ನಮ್ಮ ದೇಶ ಕಟ್ಟಿರೋದು ಇನ್ನು ಯಾರು ಅಂತ ಅದನ್ನ ಇಟ್ಕೊಂಡು ಧೈರ್ಯವಾಗಿ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ಮುನ್ನುಗ್ಗಿ ಹೊಸ ಹೊಸ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಸಕ್ಸಸ್ ಆಗಿ ಅಂತ ಎಲ್ಲರಿಗೂ ಹೇಳ್ತೀನಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಸರ್ ತುಂಬ ಆಯಿತು ನಿಮ್ಮ ಜೊತೆ ಮಾತಾಡಿ ಯಾಕಂದರೆ ಈ ಮೆಸೇಜ್ ಇದೆಯಲ್ಲ ರೈತರಿಗೆ ತಲುಪಬೇಕು ಯಾಕಂದರೆ ಈ ಹೊಸ ಪರ್ಸ್ಪೆಕ್ಟಿವ್ ಇದೆಯಲ್ಲ ನಾವು ಯೋಚನೆ ಮಾಡೋ ರೀತಿ ನೀವು ಹೇಳ್ದಂಗೆ ತಾಜ್ಮಹಲ್ ಕಟ್ಟಕ್ಕೆ ನಮಗೆ ರೈತ ಕೃಷಿ ಬೇಕಿತ್ತು ಅಥವಾ ನಾವು ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ಕೃಷಿಯಿಂದ ಆದರೆ ಇವತ್ತು ನಾವು ರೈತರಿಂದ ಏನು ಮಾಡೋಕ್ಕಾಗಲ್ಲ ಕೃಷಿಯಿಂದ ಏನು ಮಾಡೋಕ್ಕಾಗಲ್ಲ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಹೋಗ್ತಿದ್ದೀವಿ ಅಂದರೆ ಇದಕ್ಕೆ ಕಾರಣ ಒಂದಷ್ಟು ಇಂಟ್ರಫಿಯರೆನ್ಸು ಇದೆಲ್ಲ ಇದಕ್ಕೆ ರೈತರೇ ಪರಿಹಾರ ಕಂಡುಕೊಳ್ಬೇಕು ರೈತರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಟುಬಿಟ್ರೆ ರೈತರು ಮಾಡ್ತಾರೆ ಅನ್ನೋ ಮೆಸೇಜ್ ಕೊಟ್ಟಿದ್ರಿ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್